ॐ श्री गणेशाय नमः ॐ श्री गुरुभ्यो नमः नमः सूर्याय चंद्राय मंगलाय बुधाय च गुरुशुक्रशनिभ्यश्च राहवे केतवे नमः नमस्ते ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿದಂಥ ಎಲ್ಲ ಬಂಧು ಭಗಿನಿಯರಿಗೆ ಅನಂತನಂದ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನಿರಂತರ ಸಿಗ್ತಾ ಇರಲಿ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡಿದವರು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಆ ನಮ್ಮ ನೋಟಿಫಿಕೇಷನ್ ಬಟನ್ ಆನ್ ಮಾಡಿಕೊಳ್ಳಿ. ಅದರಿಂದ ನಿಮಗೆ ನಾವು ಪ್ರಸಾರ ಮಾಡುವಂಥ ವಿವಿಧ ಮಾಹಿತಿಗಳು, ಜ್ಯೋತಿಷ್ಯ, ಧಾರ್ಮಿಕ ವಿಚಾರಗಳು ನಿಮಗೆ ಕ್ಷಿಪ್ರವಾಗಿ ತಲುಪುತ್ತವೆ. ನಿಮ್ಮೆಲ್ಲರ ಈ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯಗ್ರಹಣದ ಒಂದು ವಿಚಾರವಾಗಿ ವಿಶ್ಲೇಷಣೆಯನ್ನು ಮಾಡೋಣ. ಗ್ರಹಣಗಳು ಅದೊಂದು ಪ್ರಾಕೃತಿಕವಾಗಿ ಸಂಭವಿಸುವಂಥ ಒಂದು ವಿದ್ಯಮಾನಗಳು. ಈಗ ಈ ವರ್ಷದಲ್ಲಿ ಒಂದು ಎರಡು ವಿಶೇಷವಾದ ಗ್ರಹಣಗಳು ನಮ್ಮ ಮೇಲೆ ಪ್ರಭಾವ ಬೀರಲಿವೆ. ಅದು ಈಗ ದೀಪಾವಳಿ ಅಮಾವಾಸ್ಯೆಗೆ ಸೂರ್ಯಗ್ರಹಣ ಸಂಭವಿಸಲಿದೆ. ಅದರ ಒಂದು ವೈಶಿಷ್ಟ್ಯ ಏನಂದರೆ, ಆ ದೀಪಾವಳಿ ಅಮಾವಾಸ್ಯೆಗೆ ಸಂಭವಿಸುವ ಗ್ರಹಣವು ಗ್ರಸ್ಥಾಸ್ಥ ಸೂರ್ಯಗ್ರಹಣ ಅಥವಾ ಕೇತು ಗ್ರಸ್ಥಾಸ್ಥ ಸೂರ್ಯಗ್ರಹಣ. ಅಂದರೆ ಸೂರ್ಯನು ಅಲ್ಲಿ ಅಸ್ತಮಿಸುವಾಗಲೂ ಗ್ರಹಣ ತಗೊಂಡೇ ಆತನು ಅಸ್ತಮಿಸ್ತಾನೆ. ಇದು ಒಂದು ವಿಶಿಷ್ಟವಾದ ವಿಶೇಷವಾದ ವಿದ್ಯಮಾನ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗ್ರಹಣಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಹಿಂದೆನೂ ನಡೆದಂತಹ ಹಲವಾರು ಪೌರಾಣಿಕ ಘಟನೆಗಳಿರ್ಬೋದು, ಐತಿಹಾಸಿಕ ಘಟನೆಗಳಿರ್ಬೋದು, ಅಲ್ಲಿ ಗ್ರಹಣದ ಬಳಿಕ ನಡೆದಂತಹ ವಿವಿಧ ಘಟನೆಗಳನ್ನು ಋಷಿ ಮುನಿಗಳು ಅಥವಾ ಶಾಸ್ತ್ರ ಪುರಾಣಕಾರರು ಉಲ್ಲೇಖಿಸಿದ್ದಾರೆ. ಅಥವಾ ಒಂದೊಂದು ಯುದ್ಧಗಳು, ಒಂದೊಂದು ಪ್ರಾಕೃತಿಕ ವೈಫಲ್ಯಗಳು ಅಥವಾ ಇನ್ನಿತರ ಸಂಗ್ರಾಮಗಳು ಇವೆಲ್ಲ ನಡೆದಾಗ ಅಲ್ಲಿ ಗ್ರಹಣಗಳನ್ನು ನಡೆದ ಬಳಿಕ ಆದಂತಹ ಒಂದು ವಿಚಾರವನ್ನು ಅಲ್ಲಿ ಪ್ರಸ್ತಾಪಿಸಿದ್ದಾರೆ. ಅದು ಮಹಾಭಾರತ ಕಾಲದಲ್ಲಿರ್ಬೋದು, ರಾಮಾಯಣ ಕಾಲದಲ್ಲಿರ್ಬೋದು, ಅಥವಾ ಇನ್ನಿತರ ಪುರಾಣ ಪ್ರವಚನಗಳಲ್ಲಿ, ಕಥಾ ಸಂಗ್ರಹಗಳಲ್ಲಿ ಸಹ ಒಂದು ಗ್ರಹಣದ ಉಲ್ಲೇಖ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಆ ಗ್ರಹಣದಿಂದ ನಮ್ಮ ಒಂದು ಭೂಮಿಯ ಮೇಲೆ ಬಹಳಷ್ಟು ಆಗುಹೋಗುಗಳು, ಪರಿಣಾಮಗಳು ಆಗಿರುವೆ. ಈಗ ನಡೆಯುವಂತಹ ಒಂದು ಸೂರ್ಯಗ್ರಹಣ ಅಕ್ಟೋಬರ್ 25 ಆಶ್ವೀಜ ಅಮಾವಾಸ್ಯೆ ಎಂದು, ಆಶ್ವೀಜ ಮಾಸದ ಅಮಾವಾಸ್ಯೆ ಎಂದು ಮಧ್ಯಾಹ್ನ 2:28 ಸೂರ್ಯನಿಗೆ ಗ್ರಹಣ ಪ್ರಾರಂಭವಾಗಿ ಸೂರ್ಯನು ಅಸ್ತ ಆಗೋದು 6:00 6:32 ಅಸ್ತದ ಬಳಿಕವೂ 6:32 ಆ ಸೂರ್ಯನಿಗೆ ಗ್ರಹಣ ತರುತ್ತೆ. ಅದು ಕೇತು ಗ್ರಸ್ಥಾಸ್ಥ ಸೂರ್ಯಗ್ರಹಣ. ಅಲ್ಲಿ ಕೇತುವು ಅಲ್ಲಿ ಸೂರ್ಯನಿಗೆ ಅಡ್ಡ ಬಂದು ಅಥವಾ ಸೂರ್ಯನ ಒಂದು ಛಾಯೆಗೆ, ಅಲ್ಲಿ ಸೂರ್ಯನ ಒಂದು ಬೆಳಕು ಬೀಳದಂತೆ ಅಥವಾ ಛಾಯಾ ಸ್ವರೂಪಿಯಾಗಿ ಕುರುವಂತಹ ಕೇತುಗ್ರಸ್ತ ಗ್ರಹಣ ಎಂದು ಜ್ಯೋತಿಷ್ಯಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಗ್ರಸ್ತ ಆಸ್ತ ಅಂದರೆ ಅಸ್ತವಾಗುವಲ್ಲಿ ಗ್ರಸ್ತವಾಗಿ ಅಸ್ತವಾಗುವಂಥ, ಅದಕ್ಕೆ ಗ್ರಸ್ತಾಸ್ತ ಸೂರ್ಯಗ್ರಹಣ ಎಂದು ಕರೆಯುತ್ತಾರೆ. ಹಾಗಾಗಿ ಈ ಒಂದು ಗ್ರಹಣ ದೀಪಾವಳಿ ಅಮಾವಾಸ್ಯೆಗೆ ಬಂದಿರುತ್ತದೆ. 24 ನರಕ ಚತುರ್ದಶಿ ಇರುತ್ತೆ. ಅಕ್ಟೋಬರ್ 25 ಅಮಾವಾಸ್ಯೆ, ಆಶ್ವೀಜ ಮಾಸದ ಅಮಾವಾಸ್ಯೆ ಎಂದು ಸಂಭವಿಸುವಂಥ ಈ ಗ್ರಹಣ ಬಹಳಷ್ಟು ಒಂದು ಪರಿಣಾಮಕಾರಿಯಾದ ಗ್ರಹಣವಾಗಿದೆ. ಇದರಿಂದ ಸಮಸ್ತ ಸೃಷ್ಟಿಯ ಮೇಲೆ, ಒಂದು ದೇಶ, ಒಂದು ರಾಜ್ಯ, ಒಂದು ಖಂಡ ಏನಲ್ಲ, ಇದು ಸಮಸ್ತ ಜಗತ್ತಿನ ಮೇಲೆ ಅಥವಾ ಭೂಮಂಡಲದ ಮೇಲೆ ಬಹಳಷ್ಟು ಆಗುಹೋಗುಗಳ ಮೇಲೆ ಈ ಗ್ರಹಣವು ಪರಿಣಾಮ ಬೀರಲಿದೆ. ಅದು ವಿಶೇಷವಾಗಿ ಕೇತುಗ್ರಸ್ತ ಗ್ರಹಣ ಆಗಿರುತ್ತೆ. ಅದು ತುಲಾರಾಶಿಯಲ್ಲಿ ಸಂಭವಿಸುವಂಥ ಗ್ರಹಣ. ತುಲಾರಾಶಿಯಲ್ಲಿ ಇರುವಂತಹ ಕೇತು ಸ್ವಾತಿಯ ನಕ್ಷತ್ರದಲ್ಲಿ ಇರ್ತಾನೆ. ಹಾಗಾಗಿ ಸ್ವಾತಿ ನಕ್ಷತ್ರದಲ್ಲಿ ಆ ದಿನ ಕೇತು ಇರ್ತಾನೆ. ಸ್ವಾತಿ ನಕ್ಷತ್ರದಲ್ಲಿ ರವಿಯು ಅಂದರೆ ಸೂರ್ಯನ ಇರ್ತಾನೆ. ಸ್ವಾತಿ ನಕ್ಷತ್ರದಲ್ಲಿ ಅಲ್ಲಿ ಚಂದ್ರನು ಇರುತ್ತಾನೆ. ಸ್ವಾತಿ ನಕ್ಷತ್ರದಲ್ಲಿ ಶುಕ್ರನು ಇರುತ್ತಾನೆ, ಅಂದರೆ ಗ್ರಹಾಧಿಪತಿ ಶುಕ್ರ. ಜೊತೆಗೆ ಇನ್ನೊಂದು ವೈಶಿಷ್ಟ್ಯ ಏನಂದರೆ, ಅಲ್ಲಿ ರವಿಗೆ ನೀಚ ರಾಶಿ, ಪರಮ ನೀಚನಾಗಿರ್ತಾನೆ. ಅಲ್ಲಿ ರವಿಯು ಪರಮ ನೀಚನಾಗಿರುವಂಥ ರಾಶಿ ತುಲಾರಾಶಿ. ಮೇಷರಾಶಿಯು ಉಚ್ಚ ರಾಶಿಯಾಗಿರುತ್ತೆ, ತುಲಾರಾಶಿಯು ರವಿಗೆ ನೀಚ ರಾಶಿಯಾಗಿರುತ್ತೆ. ಹಾಗೆ ರವಿಯ ನೀಚ ರಾಶಿಯಲ್ಲಿ ರವಿಗೆ ಗ್ರಹಣ ಬರುವಂಥದ್ದು, ಇದು ಒಂದು ಬಹಳ ಒಂದು ಒಳ್ಳೆಯ ಶಕುನ ಎಂದು ಪರಿಗಣಿಸಲ್ಪಡೋದಿಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರಾನುಸಾರ ನೀಚ ರಾಶಿಯಲ್ಲಿ ಇದ್ದಾಗ ಯಾವ ಗ್ರಹಕ್ಕೆ ಅಥವಾ ರವಿಗೆ ಅಥವಾ ಚಂದ್ರನಿಗೆ ತನ್ನ ನೀಚ ರಾಶಿಯಲ್ಲಿ ಗ್ರಹಣವು ಅಲ್ಲಿ ಸಂಭವಿಸಿದಾಗ ಅದರ ಪರಿಣಾಮವು ಸ್ವಲ್ಪ ಭೀಕರ ಎಂದು ವರ್ಣಿಸಲ್ಪಡುತ್ತದೆ. ಇದಕ್ಕೆ ಬಹಳಷ್ಟು ಶಾಸ್ತ್ರದಲ್ಲಿ ಉಲ್ಲೇಖಗಳು, ಆಧಾರಗಳು ಇವೆ. ಅದನ್ನೆಲ್ಲ ಮಂತ್ರಗಳನ್ನು, ಶ್ಲೋಕಗಳನ್ನು ಈಗ ಹೋದರೆ ಅದು ತುಂಬ ವಿಸ್ತಾರ ಆಗುತ್ತೆ, ವಿಳಂಬ ಆಗುತ್ತೆ. ಹಾಗಾಗಿ ಅವುಗಳನ್ನು ನಾವು ಪರಿಗಣಿಸಿದ್ದೇವೆ. ಹಿಂದೆ ಆಗು ಹೋಗುವಂಥ ಅಥವಾ ಹಿಂದಿನ ಕಾಲದಲ್ಲಿ ಅಥವಾ ಹಿಂದಿನ ಯುಗಗಳಲ್ಲಿ ನಡೆದಂತಹ ಈ ಯಾವಾಗ ತುಲಾರಾಶಿಯಲ್ಲಿ ರವಿಯು ನೀಚನಾಗಿ ಅಲ್ಲಿ ರವಿಗೆ ಗ್ರಹಣ ಸಂಭವಿಸಿದಾಗ ಬಹಳಷ್ಟು ಪ್ರಾಕೃತಿಕವಾದ ವಿಘಟನೆಗಳು ಸಂಭವಿಸಿದೆ. ಸಾಕೃದ ವಿಪತ್ತುಗಳು ಸಂಭವಿಸಿವೆ, ಯುದ್ಧಾದಿಗಳು ಸಂಭವಿಸಿವೆ ಅಥವಾ ರೋಗ ರುಜಿನಾದಿಗಳು ಸಂಭವಿಸಿವೆ. ಜೊತೆಗೆ ಆರ್ಥಿಕವಾದ, ಸಾಮಾಜಿಕವಾದ ವಿವಿಧ ರೀತಿಯ ಒಂದು ಕ್ರಾಂತಿಗಳು, ತೊಂದರೆಗಳು ಇವೆಲ್ಲ ಆವಾಗ ನಡೆದಂಥ ಉದಾಹರಣೆಗಳು ನಾವು ಹಿಂದೆ ಉಲ್ಲೇಖದಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಈ ಬಾರಿ ದೀಪಾವಳಿಯ ಒಂದು ವಿಶೇಷ, ದೀಪಾವಳಿ ಅಂದರೆ ನಮ್ಮ ಒಂದು ಭಾರತದಾದ್ಯಂತ ಒಂದು ದೊಡ್ಡದಾದ ಒಂದು
ಹಬ್ಬ ಅದು ಉತ್ತರ ಭಾರತ ದಕ್ಷಿಣ ಭಾರತ ಎಂಬ ಭೇದವಿಲ್ಲದೆ ಭಾರತದಾದ್ಯಂತ ಈ ಹಬ್ಬವನ್ನು ಒಂದು ದೀಪಗಳ ಹಬ್ಬವಾಗಿ ಆಚರಿಸುತ್ತಾರೆ ಅಲ್ಲಿ ಆಶ್ವಿಜ ಮಾಸದ ಕೊನೆಯ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಎಂದು ಖ್ಯಾತವಾಗಿದೆ ಆ ದಿವಸ ವಿಶೇಷವಾದ ಒಂದು ಪೂಜೆ ಪುನಸ್ಕಾರಗಳನ್ನು ದೇಶಾದ್ಯಂತ ಮಾಡುತ್ತಾರೆ ಧಾರ್ಮಿಕ ಆಚರಣೆಗಳು ಸೇರುತ್ತವೆ ಅಲ್ಲದೆ ಬಹಳಷ್ಟು ಭಾಗಗಳಲ್ಲಿ ಈ ವರ್ಷವನ್ನು ಹೊಸ ವರ್ಷವಾಗಿ ಸಹ ಆಚರಿಸುತ್ತಾರೆ ದೀಪಾವಳಿಯ ಅಮಾವಾಸ್ಯೆಯ ಬಳಿಕ ಬರುವಂತಹ ಸಂವತ್ಸರಗಳು ಅಲ್ಲಿ ಆ ಶಾಲಿವಾಹನ ಸಂವತ್ಸರ ಇರ್ಬೋದು ವಿಕ್ರಮ ಸಂವತ್ಸರ ಎಂದು ಗೂರ್ಜರ ಸಂವತ್ಸರ ಅದು ಉತ್ತರ ಭಾರತದಲ್ಲಿ ಅಲ್ಲದೆ ಈ ಸಂವತ್ಸರದ ಆರಂಭವನ್ನು ಕೆಲವರು ತಮ್ಮ ಒಂದು ಲೆಕ್ಕಪತ್ರಗಳ ಒಂದು ಆರಂಭಕ್ಕೆ ಅಥವಾ ವ್ಯಕ್ತಕೃತಗಳನ್ನು ಪತ್ರಗಳನ್ನು ಬರೆಯಲು ಆರಂಭಿಸುವಂಥದ್ದು ಅಲ್ಲಿಗೆ ಅಮಾವಾಸ್ಯೆಗೆ ಕೊನೆಗೊಳಿಸಿ ಮರುದಿನ ಪಾಡ್ಯಮಿಗೆ ಅಂದರೆ ದೀಪಾವಳಿ ಪಾಡ್ಯಮಿಗೆ ವರ್ಷ ಪ್ರಾರಂಭವಾಗುವ ಒಂದು ಆಚರಣೆ ಸಹ ಮಾಡ್ತಾರೆ ಇದನ್ನು ಹಾಗಾಗಿ ದೀಪಾವಳಿ ಒಂದು ಪ್ರಮುಖವಾದ ಘಟ್ಟ ಇದು ಪ್ರಮುಖವಾದ ಕಾಲಘಟ್ಟವಾಗಿದೆ ಆಶ್ವಿಜದ ಅಂತ್ಯ ಮತ್ತು ಕಾರ್ತಿಕ ಮಾಸದ ಆರಂಭ ಅಂತಹ ಒಂದು ಸಂಧಿ ಕಾಲದಲ್ಲಿ ನಡೆಯುವಂತಹ ಒಂದು ಈ ಗ್ರಹಣ ಜೊತೆಗೆ ರವಿ ತುಲೆಯಲ್ಲಿ ತುಲಾರಾಶಿಯಲ್ಲಿ ನೀಚನಾಗಿರುವಂತಹ ಒಂದು ಸ್ಥಿತಿಯಲ್ಲಿ ನಡೆಯುವಂಥ ಗ್ರಹಣ ಇದು ಬಹಳಷ್ಟು ಪರಿಣಾಮಗಳನ್ನು ಅಡ್ಡ ಪರಿಣಾಮಗಳನ್ನು ಬೀರುತ್ತವೆ ಜನರು ಈಗ ಕುತೂಹಲಾಗಲು ನನ್ನ ರಾಶಿಗೆ ಏನಾಗುತ್ತೆ ನನ್ನ ರಾಶಿಗೆ ಏನಾಗುತ್ತೆ ಅನ್ನೋದು ಅದು ಕುತೂಹಲ ಇದ್ದೇ ಇರುತ್ತೆ ಅದನ್ನು ಕೊನೆಗೆ ಹೇಳ್ತೇನೆ ಆ ರಾಶಿಯ ಮೇಲೆ ಪ್ರಭಾವ ಇದ್ದೇ ಇರುತ್ತೆ ಆದರೆ ಸಾರ್ವತ್ರಿಕ ಪ್ರಭಾವನ ಎಲ್ಲರೂ ತಿಳ್ಕೊಳ್ಬೇಕು ಹಿಂದೆ ಸಹ ಸಂಭವಿಸಿದ ಗ್ರಹಣಗಳು ಯಾವಾಗಲೂ ಸಾರ್ವತ್ರಿಕ ಪ್ರಮಾಣ ಮೊದಲು ಹೇಳ್ತೇವೆ ಯಾಕಂದರೆ ಈ ಕೊರೋನಾ ಬರುವ ಮುಂಚೆ ಒಂದು ಗ್ರಹಣ ಆಗಿತ್ತು ಯಾರಿಗೂ ಅದು ನೆನಪಿದೆಯೋ ಇಲ್ಲೋ ಅದನ್ನು ಮಾಧ್ಯಮದಲ್ಲಿ ನಾನು ಒಂದು ಹಾಕಿದ್ದೆ ನಾನು ಈ ಆವಾಗ ಯೂಟ್ಯೂಬ್ ಚಾನಲ್ ನಾನು ಪ್ರಸಾರ ಮಾಡ್ತಾ ಇರಲಿಲ್ಲ ಆದರೆ ಬೇರೆ ಮಾಧ್ಯಮಗಳಲ್ಲಿ ಈ ಟ್ವಿಟರ್ನಲ್ಲಿ ಇದೆಲ್ಲನೂ ಉಲ್ಲೇಖಿಸಿದ್ದೇನೆ 2019 ಡಿಸೆಂಬರ್ 25ಕ್ಕೆ ಒಂದು ಗ್ರಹಣ ಸಂಭವಿಸಿದೆ ಆ ಗ್ರಹಣದ ವಿಚಾರವಾಗಿ ನಾನು ಆವಾಗ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇನೆ ಅದನ್ನು ಬೇಕಾದ್ರೆ ನಿಮಗೆ ಇನ್ನೊಂದು ನಾನು ಅದರ ಫೋಟೋಶಾಟ್ ಇದೆ ಆ ಟ್ವಿಟರ್ನಲ್ಲಿ ಹಾಕಿದ್ದು ಅದನ್ನು ನೀವು ಟ್ವಿಟರ್ನಲ್ಲಿ ಸಹ ಚೆಕ್ ಮಾಡ್ಬೋದು ಆ ಡೇಟಿಗೆ ಹೋದಲ್ಲಿ ನಾನು ಹಾಕಿದ್ದೇನೆ ಬಹಳಷ್ಟು ವಿದ್ಯಮಾನಗಳು ಪ್ರಾಕೃತಿಕವಾದ ವೈಚಿತ್ರ್ಯಗಳು ಅಥವಾ ಒಂದು ಅಲ್ಲೋಲಕಲ್ಲೋಲವಾಗುವಂಥ ಜಗತ್ತಿಗೆ ಒಂದು ಪಾಠ ಕಲಿಸುವಂಥ ವಿದ್ಯಮಾನಗಳು ನಡೆಯಲಿವೆ ಎಂಬುದನ್ನು ನಾವು ಅದನ್ನು ಶಾಸ್ತ್ರ ಆಧಾರವಾಗಿ ಉಲ್ಲೇಖಿಸಿದ್ದೇವೆ ಅದರ ಹಿಂದೆ ಜ್ಯೋತಿಷ ಸಮ್ಮೇಳನ ನಡೆದಿತ್ತು ಜ್ಯೋತಿಷ ಸಮ್ಮೇಳನ 2019 ನಡೆಸಿದಾಗಲೂ ನಾವು ಈ ಒಂದು ಜಾಗತಿಕವಾದ ಸಂಕಷ್ಟ ಅಂದರೆ ಕೊರೋನಾದಂಥ ಒಂದು ಸಂಕಷ್ಟಗಳು ಜಾಗತಿಕವಾದ ವಿದ್ಯಮಾನಗಳು ಬರುತ್ತೆ ಎನ್ನುವುದನ್ನು ಗ್ರಹಣದ ವಿಚಾರವಾಗಿ ಜೊತೆಗೆ ಶನಿಯ ಚಲನೆಯ ವಿಚಾರವಾಗಿ ಶನಿಯ ಒಂದು ಮಕರ ರಾಶಿ ಪ್ರವೇಶ ವಿಚಾರವಾಗಿ ಎಲ್ಲ ಉಲ್ಲೇಖ ಮಾಡಿದ್ದೇವೆ ಅದನ್ನು ಯಾರು ಆವಾಗ ಗಮನಕ್ಕೆ ತೆಗೆದುಕೊಂಡಿಲ್ಲ ಇದೆಲ್ಲ ಸುಮ್ಮನೆ ಊಹಾಪೋಹಗಳು ಅಂದರೆ ಊಹಾಪೋಹದವರೇ ಈಗ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಜ್ಯೋತಿಷವನ್ನು 50-50 ನಂಬುತ್ತಾರೆ ಅಂದರೆ ತಮಗೆ ಬೇಕಾದನ್ನು ತೆಗೆದುಕೊಂಡು ಉಳಿದನ್ನು ಹಾಗೆ ಬಿಟ್ಟುಬಿಡೋದು ಹಾಗೆ ಮತ್ತೆ ತಮ್ಮ ತಮ್ಮ ರಾಶಿಯದನ್ನು ಮಾತ್ರ ತೆಗೆದುಕೊಂಡು ಉಳಿದನ್ನು ಸಾಮಾಜಿಕ ಅಥವಾ ದೇಶಕ್ಕೆ ಆಗಿದ್ದನ್ನಾರು ಅಷ್ಟು ಗಮನಕ್ಕೆ ವಹಿಸುವುದಿಲ್ಲ ಹಾಗೆ ಇದೇ ರೀತಿ ನಾವು ಈ ಗ್ರಹಣದ ವಿಚಾರ ಸಹ ಹೇಳೋದೇನೆಂದರೆ ಇದು ಜಾಗತಿಕವಾಗಿ ಪರಿಣಾಮ ಬೀರುವಂಥ ಒಂದು ಪ್ರಭಾವಶಾಲಿ ಗ್ರಹಣ ಈ ಗ್ರಹಣ ಸಹ ಹಾಗೆ ಆಗಿದೆ 2019 ಯಾವ ರೀತಿಯ ಗ್ರಹಣವು ಪ್ರಭಾವದಿಂದ ಏನೆಲ್ಲ ತೊಂದರೆಗಳು ನಾವು 2 ವರ್ಷಗಳ ಕಾಲ ಜಗತ್ತಿಗೆ ಬೀಗ ಬೀದಿತ್ತು ಅದನ್ನು ಯಾರು ಇಮ್ಯಾಜಿನ್ ಮಾಡಲಿಕ್ಕೆ ಅಂದರೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಎಂಥೆಂಥ ಪುಣ್ಯ ಕ್ಷೇತ್ರಗಳು ಸಹ ಆವಾಗ ಧಾರ್ಮಿಕ ಕ್ಷೇತ್ರಗಳು ಅಥವಾ ಎಲ್ಲ ಧರ್ಮದವರು ಆ ಜಾತಿ ಈ ಜಾತಿ ಆವಾಗ ಭೇದನೇ ಇರಲಿಲ್ಲ ಎಲ್ಲ ಜಾತಿಯವರಿಗೂ ಬಂತು ಆವಾಗ ಎಲ್ಲ ಜಾತಿಯವರ ಧರ್ಮ ಕ್ಷೇತ್ರಗಳಿಗೆ ಬೀಗ ಬಿತ್ತು ಹಾಗಾಗಿ ಅಂಥ ಒಂದು ಸನ್ನಿವೇಶ ಆಗ ಆಗಿ ಹೋಯಿತು ಈಗ ಅದನ್ನು ಉಲ್ಲೇಖಿಸುವುದನ್ನು ಯಾಕೆಂದರೆ ಆ ಎಂತಹ ಗ್ರಹಣದ ಪ್ರಭಾವ ಸಹ ಈಗ ಗ್ರಹಣದಲ್ಲಿ ಸಹ ತುಂಬ ಅಷ್ಟೊಂದು ಇದು ಸುಲಭವಾದ ಗ್ರಹಣ ಅಲ್ಲ ಕೆಲವರು ಇದನ್ನು ಒಂದು ಪ್ರಾಕೃತಿಕ ವಿದ್ಯಮಾನ ಅಂದರೆ ವಿಚಾರಿವಾದಿಗಳು ವಿಜ್ಞಾನಿಗಳು ಅಥವಾ ಇನ್ನಿತರ ವಿತಂಡವಾದದವರು ಗ್ರಹಣವನ್ನು ನಂಬೋದಿಲ್ಲ ಇದೆಲ್ಲ ಒಂದು ಪ್ರಾಕೃತಿಕ ವಿದ್ಯಮಾನ ಅಥವಾ ಆಗಿ ಹೋಗಿದ್ದೆಲ್ಲ ಅಪಘಾತಗಳು ಅಥವಾ ಪ್ರಾಕೃತಿಕ ವಿಕೋಪಗಳು ಅವೆಲ್ಲ ಕಾಕತಾಳಿ ಅಂತ ಹೇಳ್ತಾರೆ ಅಂದರೆ ಆ ಪ್ರಾಕೃತಿಕ ವಿಕೋಪಗಳಿಗೂ ಗ್ರಹಣಗಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಬೇಕಾದ್ರೂ ನೀವು ಬಹಳಷ್ಟು ಗ್ರಹಣಗಳ ನಂತರ ಆದ ಪರಿಣಾಮಗಳನ್ನು ಉಲ್ಲೇಖಿಸಿ ಅಥವಾ ಆ ಡೇಟಿನ ನ್ಯೂಸ್ಗಳನ್ನು ನೋಡಿಕೊಳ್ಳಿ ಆ ಗ್ರಹಣ ಆದ ನಂತರ ಏನೇನು ವಿದ್ಯಮಾನಗಳಾಗಿದ್ದು ಖಂಡಿತವಾಗಿ ಇದು ಆಗುವಂಥದ್ದು ಹಾಗೆ ಆಗುತ್ತೆ ಬಹಳಷ್ಟು ವಿದ್ಯಮಾನಗಳನ್ನು ಆಗುತ್ತವೆ ಹಾಗಾಗಿ ಈ ಬಾರಿಯ ಒಂದು ಕೇತುಗ್ರಸ್ತ ಗ್ರಸ್ತಾಸ್ತ ಸೂರ್ಯಗ್ರಹಣವು ತುಂಬ ಪ್ರಭಾವಶಾಲಿಯಾಗಿದೆ ಸ್ವಾತಿ ನಕ್ಷತ್ರದಲ್ಲಿ ನಡೆಯುವಂಥ ಈ ಗ್ರಹಣ ತುಲಾರಾಶಿಯಲ್ಲಿ ನಡೆಯುವಂಥ ಗ್ರಹಣ ಜೊತೆಗೆ ಗುರುವಿಗೆ ವಕ್ರಗತಿ ಇರುತ್ತೆ ಶನಿಯು ಆವಾಗ ಕ್ರೂರವಾಗಿರ್ತಾನೆ ಶನಿಯು ಅವನಿಗೆ ರುಜುಗತಿ ಬಂದಿದೆ ವಕ್ರದಲ್ಲಿ ಶನಿಯು ಶಾಂತ ಶನಿಯ ವಕ್ರಗತಿ ಆಗ ಮುಗಿದಿರುತ್ತೆ 23ನೇ ತಾರೀಕಿಗೆ ಶನಿಯ ವಕ್ರಗತಿ 20 ಅಕ್ಟೋಬರ್ ಮುಗಿದಿರುತ್ತೆ ಇನ್ನು 25ಕ್ಕೆ ಶನಿಯು ಸಹ ಆವಾಗ ಪವರ್ಫುಲ್ ಆಗಿರ್ತಾನೆ ಜೊತೆಗೆ ಅಲ್ಲಿ ಕುಜನೂ ಸಹ ಅವನ ಕುಜನ ಬಂದು ಪ್ರಭಾವ ಸಹ ಕುಜನ ಪ್ರಭಾವ ಸಹ ಆವಾಗ ಜಾಸ್ತಿ ಆಗಿರುತ್ತೆ ಹಾಗಾಗಿ ಎಲ್ಲ ಒಂದು ಗ್ರಹಗಳ ತಾಕಲಾಟ ಅಂದರೆ ಮೇಷರಾಶಿಯು ಕುಜನ ಸ್ವಕ್ಷೇತ್ರ ಕುಜನ ಆವಾಗ ಇನ್ನು ಉಗ್ರರೂಪ ಆಗಿರ್ತಾನೆ ಕುಜನಿಗೂ ರಾಹುವಿಗೂ ಆಗಿ ಬರೋದಿಲ್ಲ ಅಲ್ಲಿ ಕುಜನ ಸ್ವಕ್ಷೇತ್ರದಲ್ಲಿ ಸೂರ್ಯನಿಗೆ ರಾಹುಗ್ರಸ್ತ ಗ್ರಹಣ ಸಿದ್ಧ ಇವಾಗ ಗ್ರಹಗಳ ಯುದ್ಧಗಳಿಂದ ಗ್ರಹಗಳಿಂದ ಆಗುವಂಥ ಪ್ರಾಕೃತಿಕ ವಿಕೋಪಗಳು ಆಗುವ ಜಾರಿಯಲ್ಲಿ ಇರುತ್ತವೆ ಅದೇ 25ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯಿಂದ ನಡೆಯುವಂಥ ಈ ಗ್ರಹಣದಿಂದಾಗಿ ಈ ಗ್ರಹಣದ ಬಳಿಕ ಸುಮಾರು 3 ತಿಂಗಳವರೆಗೆ 90 ದಿನಗಳವರೆಗೆ ಪರಿಣಾಮ ಇನ್ನು ನಾವು ನಿರೀಕ್ಷೆ ಮಾಡಬಹುದು 90 ದಿನಗಳವರೆಗೆ ಪ್ರಾಕೃತಿಕವಾದ ವಿವಿಧ ವಿದ್ಯಮಾನಗಳು ಜರುಗುವಂಥ ಸಾಧ್ಯತೆ ಇದೆ ಅದು ಅಗ್ನಿ ದುರಂತಗಳು ಇರ್ಬೋದು ಜೊತೆಗೆ ಅಗ್ನಿ ರಾಶಿಯಾಗಿರುವ ಅಗ್ನಿ ದುರಂತಗಳು ಚಂಡಮಾರುತಗಳು ಇನ್ನು ಅಲ್ಲಿ ತುಲಾರಾಶಿ ವಾಯುರಾಶಿಗಳಿಂದ ವಿವಿಧ ರೀತಿಯ ಶೀತ ಮಾರುತ ಮತ್ತು ಉಷ್ಣ ಮಾರುತ ಕೆಲವೊಂದು ಭಾಗಗಳಲ್ಲಿ ಶೀತಗಾಳಿ ಬೀಸ್ಬೋದು
ಶೀತ ಗಾಳಿ ಬೀಸಿ ಅದರಿಂದ ತೊಂದರೆಗಳಾಗುವಂಥದ್ದು ಸಣ್ಣ ಸಾವು ನೋವುಗಳು. ಇನ್ನು ಕೆಲವೊಂದು ಭಾಗಗಳು ಉಷ್ಣ ಗಾಳಿ ಅಂದರೆ ಹೀಟ್ ವೇವ್, ಆ ಹೀಟ್ ವೇವ್ಗಳಿಂದ ಸಹ ಭಾಳಷ್ಟು ಭಾಗಗಳು ತೊಂದರೆಗಳಾಗುವಂಥದ್ದು. ಮತ್ತು ಬರಗಾಲ, ಕೆಲವೊಂದು ಭಾಗಗಳು ನೀರಿನ ಕೊರತೆ ಆಗುವಂಥದ್ದು, ಬರಗಾಲಗಳು ಬರುವಂಥದ್ದು, ಇನ್ನು ಬರಗಾಲಕ್ಕೆ ಅನಾವೃಷ್ಟಿಗೆ ಬೆಳೆಗಳ ನಾಶ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಚಂಡಮಾರುತಗಳ ಭೀಕರತೆಗಳ ಸಾಧ್ಯತೆ, ಜೊತೆಗೆ ಪ್ರಪಂಚದಾದ್ಯಂತ ವಿವಿಧ ರೀತಿಯ ರೋಗ ರುಜಿನಗಳ ಒಂದು ಕ್ರಿಮಿ ಕೀಟಗಳ ಹಾವಳಿ ಆವಾಗ ಹೆಚ್ಚಾಗುವಂಥದ್ದು, ಜೊತೆಗೆ ಗಾಳಿಯ ಮೂಲಕ ಹರಡುವ ರೋಗಗಳು, ವಾಯು ಮೂಲಕ ಹರಡುವಂಥ ರೋಗಗಳು ಒಂದಾದ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬಹಳಷ್ಟು ಈ ಪ್ರದೇಶಗಳಲ್ಲಿ ಜನರಲ್ಲಿ ಈ ಮೂತ್ರಪಿಂಡದ ವೈಫಲ್ಯ, ಕಿಡ್ನಿ ಸ್ಟೋನು, ಕಿಡ್ನಿಗೆ ಸಂಬಂಧಪಟ್ಟ ರೋಗಗಳು, ಜೊತೆಗೆ ಯಾವುದು ಗುಪ್ತ ರೋಗಗಳು, ಅದು ಲೈಂಗಿಕ ರೋಗಗಳು, ವೆನರಿಲ್ ಡಿಸೀಸ್ ಅಂತ ಹೇಳ್ತೀವಿ, ಅಂಥ ವಿಡಿ ಅಂತಹ ಲೈಂಗಿಕ ರೋಗಗಳು, ಗುಪ್ತ ರೋಗಗಳು ಇವೆಲ್ಲ ಬರುತ್ತೆ. ಅಥವಾ ಗುಪ್ತ ರೋಗಗಳ ಮೂಲವಾಗಿ ಹರಡುವಂಥ ಬೇರೆ ರೋಗಗಳು ಅವೆಲ್ಲ ಆರೋಗ್ಯ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಕೇತುವಿನ ವಿಕೋಪದಿಂದಾಗಿ ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ವಾಯುಯಾನದ ಸಂಚಾರದಲ್ಲಿ ವ್ಯತ್ಯಯಗಳಾಗುವಂಥದ್ದು, ವಿಮಾನಗಳಿಗೆ ಅಪಘಾತಗಳಾಗುವಂಥದ್ದು, ವಿಮಾನಗಳಿಗೆ ಸಂಕಷ್ಟಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಆ ಕೇತುವಿನ ಗ್ರಸ್ತ ಗ್ರಹಣದಿಂದ ಆಗುತ್ತೆ. ಇನ್ನು ರಾಜಕೀಯವಾಗಿ ವಿಶ್ಲೇಷಣೆ ಮಾಡಬೇಕಂದ್ರೆ ರಾಜಕೀಯವಾದ ಬಹಳಷ್ಟು ಸ್ಥಿತ್ಯಂತರಗಳು ಆಗುವ ಸಾಧ್ಯತೆ ಇದೆ. ಇದು ಎಲ್ಲ ದೇಶಗಳು ಅನ್ವಯತೆ, ಒಂದು ದೇಶ ಆ ದೇಶ ಏನಲ್ಲ, ಬಹಳಷ್ಟು ದೇಶಗಳಲ್ಲಿ ಕ್ರಾಂತಿ, ಯುದ್ಧ, ದಂಗೆಗಳು, ಜೊತೆಗೆ ಹಿಂಸಾಚಾರ ಘಟನೆಗಳು ಬಹಳಷ್ಟು ದೇಶಗಳಲ್ಲಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಜನಾಂಗಗಳ ಮಧ್ಯೆ ಘರ್ಷಣೆಗಳು ನಡೆಯಬಹುದು, ಜಾತಿ ಧರ್ಮಗಳ ಮಧ್ಯೆ ಘರ್ಷಣೆಗಳು ಹೆಚ್ಚಾಗಬಹುದು, ಇವೆಲ್ಲವೂ ಬಹಳಷ್ಟು ದೇಶಗಳು ನಡೆಯುತ್ತದೆ. ಇನ್ನು ಬಹಳಷ್ಟು ರಾಜಕೀಯ ಉನ್ನತ ಅಧಿಕಾರಸ್ಥರಿಗೆ ಕಂಟಕ ಇದೆ, ಅವರಿಗೆ ಪ್ರಾಣಾಪಾಯ ಇರ್ಬೋದು, ಅವರಿಗೆ ಕೆಲವರದು ಅನಾರೋಗ್ಯ ಸಮಸ್ಯೆಗಳು ಕಾಣ್ಬೋದು, ಅವರ ಅಧಿಕಾರಕ್ಕೆ ಕುತ್ತು ಬರ್ಬೋದು, ಅಥವಾ ರಾತ್ರೋರಾತ್ರಿ ಯಾವುದೋ ಒಂದು ಕ್ರಾಂತಿಕಾರಿ ಬದಲಾವಣೆಗಳು ಬಹಳಷ್ಟು ದೇಶಗಳಾಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಈ ಗ್ರಹಣದ ಬಳಿಕ ಇವೆ. ಬಹಳಷ್ಟು ರಾಜಕಾರಣಿಗಳಿದ್ರೆ ಅಪಾಯ ಇದೆ, ಅಧಿಕಾರಸ್ಥರಿಗೂ ಅಪಾಯ ಇದೆ, ಅಥವಾ ಉನ್ನತ ಅಧಿಕಾರ ವರ್ಗದವರಿಗೆ, ಸರ್ಕಾರದ ವರ್ಗದವರಿಗೆ ಸಹ ಇದರಿಂದ ಅಪಾಯಗಳು ಈ ಗ್ರಹಣದ ಬಳಿಕ ಹೆಚ್ಚಾಗಿ ಕಂಡುಬರುತ್ತವೆ. ಅದರ ಜೊತೆಗೆ ಯಾರ್ಯಾರು ಈ ಸೆಲೆಬ್ರಿಟಿ ಎಂಬ ಒಂದು ಲೇಬಲ್ ಹಾಕ್ಕೊಂಡಿರ್ತಾರೆ, ಬಹಳಷ್ಟು ಸೆಲೆಬ್ರಿಟಿಗಳಂತ ನೋಡ್ತೇವೆ ನಾವು, ನಟರು ಅಥವಾ ಇನ್ನಿತರ ಒಂದು ಮನೋರಂಜನಾ ಕ್ಷೇತ್ರದಲ್ಲಿರುವ ಸೆಲೆಬ್ರಿಟಿಗಳು, ಅಂಥವ್ರಿಗೆ ಸಹ ಈ ಗ್ರಹಣದ ಪರಿಣಾಮವಾಗಿ ತುಂಬ ಅಡ್ಡ ಪರಿಣಾಮಗಳು ಇರುತ್ತವೆ ಅಂತ ಸೆಲೆಬ್ರಿಟಿಗಳಿಗೂ ತೋರ್ತಾ ಇದೆ. ಜೊತೆಗೆ ಕ್ರೀಡಾಪಟುಗಳು, ಯಾರು ಕ್ರೀಡಾಪಟುಗಳು ಸ್ಪೋರ್ಟ್ಸ್ನಲ್ಲಿ ಇರುವಂಥವ್ರು, ಸ್ಪೋರ್ಟ್ಸ್ನಲ್ಲಿ ಇರುವಂಥವ್ರಿಗೂ ಸಹ ಇದೊಂದು ತೊಂದರೆಗಳು ಬರುವಂಥದ್ದು, ಅಥವಾ ನಟರಿಗೆ, ಮನೋರಂಜನಾ ಕ್ಷೇತ್ರದವರಿಗೆ, ಮೀಡಿಯಾದಲ್ಲಿ ಇರುವವರಿಗೆ ಸಹ ಈ ಗ್ರಹಣದ ಬಳಿಕ ಬಹಳಷ್ಟು ವಿದ್ಯಮಾನಗಳು ಸಂಭವಿಸಲಿವೆ. ಇನ್ನು ತುಲಾರಾಶಿಯಲ್ಲಿ ಸಂಭವಿಸುವಂಥ ಈ ಗ್ರಹಣದ ಪರಿಣಾಮವಾಗಿ ವಿವಿಧ ರೀತಿಯ ಉದ್ಯಮಗಳಿಗೆ, ವ್ಯಾಪಾರ ಉದ್ಯಮಗಳಿಗೆ ಸಹ ಸಂಕಷ್ಟ ಇದೆ. ಬಹಳಷ್ಟು ವ್ಯಾಪಾರ ಉದ್ಯಮಗಳು ಅಲ್ಲಿ ಮುಚ್ಚುಗಡೆ ಆಗುವಂಥದ್ದು, ದೊಡ್ಡ ದೊಡ್ಡ ಒಂದು ಕಂಪನಿಗಳು ದಿವಾಳಿತನಕ್ಕೆ ಅಂಚಿಗೆ ಬರುವಂಥದ್ದು, ದೊಡ್ಡ ದೊಡ್ಡ ಬ್ಯಾಂಕುಗಳು ಸಹ ಈಗ ದಿವಾಳಿತನದ ಅಂಚಿಗೆ ಬರುವಂಥದ್ದು, ಆರ್ಥಿಕವಾದ ಕುಸಿತ ಆಗುತ್ತೆ. ಬಹಳಷ್ಟು ಈಗಾಗಲೇ ಆರ್ಥಿಕ ಕುಸಿತ ಅಂತ ಹೇಳ್ತಾ ಇದ್ದಾರೆ, ಅದನ್ನು ನಾನು ಹಿಂದೆ ಸಹ ವಿಶ್ಲೇಷಣೆ ಮಾಡಿದ್ದೇನೆ, ಹಿಂದಿನ ವೀಡಿಯೋಗಳನ್ನು ಗಮನಿಸಿ. ಆ ಬುಧ ವಕ್ರ, ಶುಕ್ರ ವಕ್ರ ಅಥವಾ ಶುಕ್ರನಿಗೆ ಅಸ್ತ ಬಂದಿದಾಗ ಇದೆಲ್ಲ ಆಗತ್ತೆ ಅಂತ ನಾನು ಆಗ್ತಾ ಇದೆ. ಜೊತೆಗೆ ನಮ್ಮ ರೂಪಾಯಿ ಕುಸಿತ ಅಂತ ಆವಾಗಲೇ ಒಂದು 6 ತಿಂಗಳ ಮುಂಚೆ ಸಹ ಹೇಳಿದ್ದೆ ನಾನು, ಆವಾಗ ಬೇರೆ ಬೇರೆ ವೀಡಿಯೋಗಳನ್ನು ನೋಡಿಕೊಳ್ಳಿ, ಅದನ್ನು ಬೇರೆ ಒಂದು ಸ್ಪೆಷಲ್ ಎಪಿಸೋಡ್ ಎಂಬ ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ, ಆ ವೀಡಿಯೋಗಳನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಅದರಲ್ಲಿ ಆರ್ಥಿಕ ಕುಸಿತ ಆಗುತ್ತೆ. ಈಗಾಗಲೇ ನಮ್ಮ ರೂಪಾಯಿಗೆ ಡಾಲರ್ ಎದುರು ಆಗಲಿ 80 ರೂಪಾಯಿ, ಡಾಲರ್ ಎದುರು 1 ರೂಪಾಯಿಗೆ 80 ರೂಪಾಯಿ ಬಾಳುತ್ತೆ. ಹಾಗಾಗಿ ಇನ್ನಷ್ಟು ಕುಸಿತಗಳು ಆಗುವಂಥದ್ದು, ನಮ್ಮ ದೇಶ ಅಷ್ಟೇ ಅಲ್ಲ, ಹೆಚ್ಚಿನ ಎಲ್ಲ ದೇಶಗಳಿಗೆ ಆರ್ಥಿಕ ಕುಸಿತಗಳಾಗುವಂಥದ್ದು, ಇಂಧನಗಳ ಕೊರತೆ, ಜೊತೆಗೆ ಎಲ್ಲ ವಿಧ ಆಹಾರ ವಸ್ತುಗಳಾದದ್ದು, ಆಹಾರ ಧಾನ್ಯಗಳ ಅಭಾವ ಆಗುವಂಥದ್ದು, ವಿವಿಧ ವಸ್ತುಗಳ ಅಭಾವ ಸೃಷ್ಟಿಯಾಗುವಂಥದ್ದು, ಇವೆಲ್ಲ ಸಾಧ್ಯತೆ, ಹಾಹಾಕಾರ ಹೇಳುವಂಥ ಸಾಧ್ಯತೆಗಳು ಈ ದೇಶಾದ್ಯಂತ ಅಥವಾ ಜಗತ್ತಿನಾದ್ಯಂತ ಕಂಡುಬರುತ್ತೆ. ಹಾಗಾಗಿ ಸ್ವಾತಿ ನಕ್ಷತ್ರವು ರಾಹುವಿನ ನಕ್ಷತ್ರ ಆಗಿರುತ್ತೆ. ಒಂದು ದಶಾ ನಕ್ಷತ್ರ, ಆರ್ದ್ರ ನಕ್ಷತ್ರ ರಾಹುವಿನ ನಕ್ಷತ್ರ, ಸ್ವಾತಿ ನಕ್ಷತ್ರ ರಾಕ್ಷಿನ ನಕ್ಷತ್ರ, ಹಾಗೆ ಶತಭಿಷ ನಕ್ಷತ್ರವು ರಾಹುವಿನ ದಶಾ ನಕ್ಷತ್ರ ಆಗಿ, ಹಾಗಾಗಿ ಇದು ರಾಹುವಿನ ದಶಾ ನಕ್ಷತ್ರ ಆಗೋದ್ರಿಂದ ಇಲ್ಲಿ ಪರಿಣಾಮ ಇನ್ನಷ್ಟು ಬೇಕು. ಅಲ್ಲಿ ಒಂದು ಕಡೆ ಕೇತುವಿನ ಯುತಿ, ಕೇತುವಿಗೆ ಅಲ್ಲಿ ಬಂದು ರವಿಗೆ ಗ್ರಹಣ ಕೊಡುವಂಥದ್ದಂತೆ, ಜೊತೆಗೆ ಈ ನಕ್ಷತ್ರವು ರಾಹುವಿನ ನಕ್ಷತ್ರ ಆಗೋದ್ರಿಂದ ಅಲ್ಲಿ ರಾಹು ಕೇತುಗಳ ಒಂದು ಮಾಯಾಪ್ರಭಾವವು, ಛಾಯಾಪ್ರಭಾವವು ಜಗತ್ತಿನಾದ್ಯಂತ ಮುಂದಿನ 3 ತಿಂಗಳ ಕಾಲ ಬಹಳ ಭೀಕರವಾಗಿ ಪರಿಸರದ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಜನಸಾಮಾನ್ಯರಾಗಲಿ ನಾವೇನು ಮಾಡ್ಬೋದು, ಜನಸಾಮಾನ್ಯ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಯಾರು ಈ ರಾಶಿಗಳ ಫಲವನ್ನು ಕೊನೆಗೆ ಹೇಳ್ತೇನೆ. ಇನ್ನು ಈ ಗ್ರಹಣದ ಒಂದು ಹಿಂದೆ ಮುಂದಿನ ಕಾಲದಲ್ಲಿ, ಅಂದರೆ ಗ್ರಹಣ ಸಂಭವಿಸುವ ಒಂದು ಹಿಂದೆ ಮುಂದಿನ ಕಾಲದಲ್ಲಿ ಯಾವುದೇ ಒಂದು ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಗಳಿಗೆ ಕೈ ಹಾಕುವಂಥಾಗಲಿ, ಅಥವಾ ಹೊಸ ಆರಂಭಗಳಿಗೆ ಮಾಡುವಂಥದ್ದು, ಹೊಸ ಯೋಜನೆಗಳನ್ನು ಸಿದ್ಧಪಡಿಸುವಂಥದ್ದು, ಅಥವಾ ವಿವಾಹಾದಿ ಕಾರ್ಯಗಳನ್ನು ಈ ಸಮಯದಲ್ಲಿ ಇಟ್ಟುಕೊಳ್ಳುವಂಥದ್ದು, ಇದರ ಒಂದು ಹಿಂದೆ ಮುಂದೆ ಅಂದರೆ ಎಲ್ಲ ರಾಶಿಗೂ ಪರಿಣಾಮ ಇರುತ್ತೆ. ಇದು ಆ ರಾಶಿ ಈ ರಾಶಿ ಅಂದನೆಲ್ಲ ವಿವಾಹಾದಿ ಮಂಗಲ ಕಾರ್ಯ, ಗೃಹ ಪ್ರವೇಶಾದಿ ಕಾರ್ಯ ಇತ್ಯಾದಿಗಳನ್ನು ಈ ಗ್ರಹಣದ ಒಂದು ಕನಿಷ್ಠವಾಗಿ ನೀವು 15 ದಿನಗಳ ಮುಂಚಿದೆ. ಆಗ ಗ್ರಹಣದ ಬಳಿಕ ಒಂದು 15 ದಿನ ಅಂದರೆ ಮತ್ತೆ ಒಂದು ಗ್ರಹಣ ಬರುತ್ತೆ. ಇದು ಗ್ರಹಣದ ಬಳಿಕ ಮತ್ತೆ ನವಂಬರ್ 8ಕ್ಕೆ ಚಂದ್ರಗ್ರಹಣವಿದೆ. ಹಾಗಾಗಿ 1 ತಿಂಗಳ ಕಾಲ ಯಾವುದೇ ಒಂದು
Shubha Mangala karya kalian da berjaya maru itu boleh itu, embo dana, unda abih praya. Idrak bagi keluar bahar binna binna abih praya kalau itu, balasto, jati si kalau balasto, wicara wadi kalau itu nela ala kalau itu. Hargi, agrahana da prabawa itu, yalla rasi ku, yalla wakti kalau ku, atau yalla jagatin adyanta, yalla prasyo paksi prani kalau saya rata, agrahana kalau dulu prasyo paksi kalau prani kalau bayar wattne sahaga, bikara bagi rata. Hargi, yalla unda prasyo warga dulu, kaya manusia warga dulu, agrahana prani ma. Idrak rinda, agrahana da kalau dulu, jana samar rada nabeloro, sulpa ecchara bagi irbeko. Inno agrahana da kalau dulu ಗ್ರಹಣ ಆರಂಭ ಆಗೋದು ಅಕ್ಟೋಬರ್ 25 ಮಂಗಳವಾರದಂದು ಮಧ್ಯಾಹ್ನ 2 ಗಂಟೆ 38 ನಿಮಿಷಕ್ಕೆ ಆದರೆ ಯಾರು ನಂಬಿಕೆ ಇದೆ ಯಾರಿಗೆ ಆಸ್ತಿಕವಂತರು ಯಾರು ಆಚಾರವಂತರು ಇದ್ದಾರೆ ಅವರೆಲ್ಲರೂ ಆ ದಿನ ಸೂರ್ಯೋದಯಕ್ಕೆ ಮೊದಲೇ ಆಹಾರ ಸೇವನೆ ಮಾಡೋದು ಒಳ್ಳೆಯದು ಆ ಬಳಿಕ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಸ್ವಲ್ಪ ಕುಡಿಬಹುದು ಇಲ್ಲದಿದ್ದರೆ ಸೂರ್ಯ ಉದಯದ ಬಳಿಕ ಆಹಾರ ಸೇವನೆ ಸಹ ನಿಷಿದ್ಧವಾಗಿದೆ ಹಾಗಾಗಿ ಸೂರ್ಯ ಉದಯಕ್ಕಿಂತ 6 ಗಂಟೆ ಮುಂಚೆ ಊಟ ಮಾಡೋದು ಎಲ್ಲ ಒಳ್ಳೆಯದು ಯಾರಿಗೆ ಆಚಾರ ಇದೆ ಯಾರಿಗೆ ನಂಬಿಕೆ ಇದೆ ಇನ್ನು ಯಾರಿಗೆ ಅಷ್ಟೊಂದು ಸ್ವಲ್ಪ ಅರ್ಧಂಬರ್ಧ ನಂಬಿಕೆ ಇದೆ ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದೆ ಈಗ ಶುಗರ್ ಎಲ್ಲ ಇದ್ದವರು ಅದನ್ನು ಮಾಡೋಕೆ ಹೋಗಬಾರದು ಶುಗರ್ ಇದ್ದವರು ಬಾಣಂತಿಯರು ಗರ್ಭಿಣಿಯರು ಅಥವಾ ಚಿಕ್ಕ ಮಕ್ಕಳು ಅವರಿಗೆಲ್ಲ ಪರವಾಗಿಲ್ಲ ಅವರೆಲ್ಲ ಸಾಮಾನ್ಯವಾಗಿ 11 ಗಂಟೆ ಒಳಗೆ ಆಹಾರವನ್ನು ಸೇವನೆ ಮಾಡೋದು ಒಳ್ಳೆಯದು 11 ಗಂಟೆ ಬಳಿಕ ಆಹಾರ ಸೇವನೆ ಮಾಡೋದು ಒಳ್ಳೆಯದಲ್ಲ ಮತ್ತೆ ತೀರಾ ನಿತ್ರಾಣದವರು ಅಥವಾ ತೀರಾ ಅಸಾಧ್ಯ ಕಂಡೀಷನ್ ಇದ್ದರೂ 12 ಗಂಟೆವರೆಗೆ ಸಹ ಸೇವನೆ ಮಾಡಬಹುದು ಹೊರತು ಇನ್ನುಳಿದವರು ಅದನ್ನು ಸೇವನೆ ಮಾಡಬೇಕಾಗಿಲ್ಲ ಇನ್ನು ಗ್ರಹಣದ ಕಾಲದಲ್ಲಿ ಯಾರು ಇದನ್ನು ಆಹಾರ ಸೇವನೆ ಮಾಡೋದಾಗಲಿ ನೀರನ್ನು ಕುಡಿದಾಗಲಿ ವರ್ಜ್ಯ ಮಾಡೋದು ಒಳ್ಳೆಯದಂದ್ರೆ 2 ಗಂಟೆ 28 ನಿಮಿಷದಿಂದ ಸಾಯಂಕಾಲ 6:32 ರವರೆಗೆ ಮಂಗಳವಾರ ಅಕ್ಟೋಬರ್ 28 ತಾರೀಕು ಸಾಯಂಕಾಲವರೆಗೂ 6:32 ವರೆಗೂ ಗ್ರಹಣ ಮೋಕ್ಷ ಆಗುತ್ತೆ 6:38 ಗ್ರಹಣ ಮೋಕ್ಷ ಆಗುತ್ತೆ ಆ ಗ್ರಹಣ ಮೋಕ್ಷದ ಬಳಿಕ ಸ್ನಾನಗಳನ್ನು ಮಾಡಿ ದೇವರಿಗೆ ವಂದಿಸಿ ದೀಪಾದಿಗಳನ್ನು ಹಚ್ಚಿಕೊಂಡು ಪ್ರಾರ್ಥನೆ ಮಾಡಿ ನಾವು ಆಹಾರ ಸೇವನೆ ಮಾಡಬಹುದು ಇನ್ನು ಆಚಾರವಂತರು ಅಥವಾ ಪೂಜೆ ನಿಷ್ಠೆಗಳನ್ನು ನಿಷ್ಠಾವಂತರು ಅವರು ಆ ದಿನನ ಆಹಾರ ಸೇವನೆ ಮಾಡೋದಿಲ್ಲ ಅಂದರೆ ದಿನವಡಿ ಉಪವಾಸ ಇರುವಂಥವ್ರು ಇದ್ದಾರೆ ಅದು ತೀರಾ ಒಂದು ಶುದ್ಧ ಆಚಾರವಂತರು ಅವರು ಮರುದಿನ ಸೂರ್ಯ ಅಂದರೆ ಶುದ್ಧ ಬಿಂಬ ನೋಡಿಯೇ ಆಹಾರ ಸೇವನೆ ಮಾಡಬೇಕಂತಿದೆ ಶುದ್ಧ ಬಿಂಬ ಅಂದರೆ ಸೂರ್ಯನ ಉದಯ ನೋಡಬೇಕು ಅಂದರೆ ಅಲ್ಲಿ ಗ್ರಸ್ತಾಸ್ತ ಆಗಿರೋದ್ರಿಂದ ಸೂರ್ಯನು ತನ್ನ ಗ್ರಹಣವನ್ನು ಇಟ್ಕೊಂಡೇ ಆತನ ಅಸ್ತ ಮುಳುಗೋದ್ರಿಂದ ಗ್ರಸ್ತ ಆಗಿರೋದ್ರಿಂದ ಅಲ್ಲಿ ಗ್ರಹಣ ಶುದ್ಧಿ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಶುದ್ಧ ಬಿಂಬ ನೋಡಬೇಕಾದ್ರೆ ಅವಾಗ ಮಾರನೇ ದಿನ ಬೆಳ್ ಸೂರ್ಯೋದಯ ಆದಮೇಲೆ ನೋಡಬೇಕು ಹಾಗಾಗಿ ತುಂಬ ಆಚಾರವಂತರು ತುಂಬ ಆಚಾರವನ್ನು ಪಾಲಿಸುವಂಥವರು ಅದನ್ನು ಮಾರನೇ ದಿನ ಸೂರ್ಯನ ನೋಡಿನೇ ಅವರು ಆಹಾರವನ್ನು ಸೇವನೆ ಮಾಡ್ತಾರೆ ಇನ್ನು ಉಳಿದ ಸಾಮಾನ್ಯ ಜನರು ಸಾಮಾನ್ಯ ವರ್ಗದವರು ಅಥವಾ ಅಶಕ್ತರು ಅಥವಾ ಏನಾದರೂ ರೋಗಾದಿ ಪೀಡೆಗಳಂತಹದ್ದರು ಸಾಯಂಕಾಲ ಗ್ರಹಣ ಮೋಕ್ಷದ ಬಳಿಕ 6:30 ಬಳಿಕ ಸ್ನಾನಗಳನ್ನು ಮಾಡಿ ನಂತರ ಆಹಾರ ಸೇವನೆ ಪಾನೀಯ ಸೇವನೆ ಇದನ್ನೆಲ್ಲ ಮಾಡಬಹುದು ಜೊತೆಗೆ ಈ ಗ್ರಹಣ ಕಾಲದಲ್ಲಿ ನಾನು ಪ್ರಾರ್ಥನೆ ಮಾಡುವಂಥ ಶ್ಲೋಕಗಳನ್ನು ನೀವು ಹೇಳ್ತೇನೆ ಅದನ್ನೆಲ್ಲ ಸ್ವಲ್ಪ ಗಮನವಿಟ್ಟು ಕೇಳಿಕೊಳ್ಳಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು ಮಾಡಿದರೆ ಎಲ್ಲ ರಾಶಿಗೂ ಒಳ್ಳೆಯದಾಗುತ್ತೆ ಹಾಗಾಗಿ ಇಲ್ಲಿ ರಾಶಿ ಭೇದ ಯಾರು ಗಣಿಸಬೇಡಿ ಇದು ಎಲ್ಲ ರಾಶಿಗೂ ಪರಿಣಾಮ ಬೀರುವಂಥ ಗ್ರಹಣ ಮತ್ತು ಈ ಗ್ರಹಣದ ಹಿಂದೆ ಮುಂದಿನ ಕಾಲದಲ್ಲಿ 1-2 ತಿಂಗಳುಗಳ ಕಾಲ ಯಾರು ನಿಮ್ಮ ನೌಕರಿಯನ್ನು ಯಾರು ತ್ಯಜ ಮಾಡುವಂಥದ್ದು ನೌಕರಿ ಬಿಡುವಂಥದ್ದು ಅಥವಾ ಇದುವಂಥ ಯಾವುದಾದ್ರು ಬಿಸ್ನೆಸ್ ಮಾಡೋಣ ಇನ್ನೊಂದು ಮಾಡೋಣ ಅನ್ನೋಂಥ ಎಂಥ ಸಾಹಸಗಳಿಗೆ ಯಾವ ಎಲ್ಲ ರಾಶಿಯವರಿಗೆ ಕೈ ಹಾಕಲಿಕ್ಕೆ ಹೋಗಬೇಡಿ ತುಂಬ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಗಳಿಗೆ ತುಂಬ ಸಾಲಗಳನ್ನು ಮಾಡುವಂಥದ್ದು ಅಥವಾ ತುಂಬ ದೊಡ್ಡ ದೊಡ್ಡ ಸಾಲದ ಮೊತ್ತಗಳನ್ನು ಕೊಡುವಂಥದ್ದು ಯಾಕಂದರೆ ಇದು ಆರ್ಥಿಕ ಕುಸಿತ ಒಂದು ಸಂಕೇತ ಇದೆ ಖಂಡಿತವಾಗಿ ಯಾರು ತುಂಬ ಸಾಲ ಮಾಡಲಿಕ್ಕೆ ಹೋಗಬೇಡ ಯಾಕಂದರೆ ಆರ್ಥಿಕ ಕುಸಿ ಆದರೆ ನಿಮಗೆ ಬರುವಂಥ ಅಲ್ಲಿ ಸಂಪಾದನೆ ಅರ್ಧಂಬರ್ಧ ಆಗ್ಬೋದು ಮತ್ತು ಭಾಳಷ್ಟು ಜನರ ಕೆಲಸಗಳಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಇರುತ್ತೆ ಆರ್ಥಿಕ ಕುಸಿತ ಆಗುವಂಥ ಸಾಧ್ಯತೆ ಹಾಗಾಗಿ ಸುಮಾರು 3 ತಿಂಗಳವರೆಗೂ ಆರ್ಥಿಕ ಕುಸಿತ ಆಗುವಂಥ ಹಾಗೆ ಆರ್ಥಿಕ ವಿಚಾರವಾಗಿ ಜೊತೆಗೆ ಆರೋಗ್ಯ ವಿಚಾರವಾಗಿ ಜೊತೆಗೆ ನಿಮ್ಮ ನಡೆನಡುಗಳ ವಿಚಾರವಾಗಿ ಎಲ್ಲರೂ ಎಲ್ಲ ರಾಶಿಯವರು ಸಾರ್ವತ್ರಿಕವಾಗಿ ಎಚ್ಚರವನ್ನು ಗಮನಿಸಬೇಕಾಗತ್ತೆ ಇದು ಸಾರ್ವತ್ರಿಕ ಫಲವನ್ನು ಹೇಳಿದ್ದಾಯಿತು ಇನ್ನು ಈಗ ರಾಶಿಗಳ ಮೇಲೆ ಪ್ರಭಾವವನ್ನು ನೋಡೋಣ ರಾಶಿಗಳ ಮೇಲೆ ನೋಡೋದಾದರೆ 3 ರಾಶಿಗಳಿಗೆ ಸ್ವಲ್ಪ ಈ ಗ್ರಹಣದ ಪರಿಣಾಮ ತುಂಬ ಭೀಕರವಾಗಿರುತ್ತೆ ಭೀಕರವಾಗಿದ್ದು ಯಾರು ಭಯ ಪಡಬೇಡಿ ಯಾರ್ಯಾರು ಈ ಭಕ್ತಿ ಮಾರ್ಗದಲ್ಲಿ ಅನುಷ್ಠಾನದಲ್ಲಿ ಎಲ್ಲ ಇರ್ತಾರೋ ಅಥವಾ ಪ್ರತಿನಿತ್ಯ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಯಾವ ರಾಶಿಯವರು ಇದಕ್ಕೆ ಭಯ ಪಡಬೇಕಾಗಿಲ್ಲ ಈ ವಿಡಿಯೋದ ಉದ್ದೇಶ ನಿಮಗೆ ಭಯ ಹುಟ್ಟಿಸುವಂತಲ್ವೇ ಅಲ್ಲ ಜ್ಯೋತಿಷ ಅಂದರೆ ಮಾರ್ಗದರ್ಶನ ನೀಡುವಂಥ ಒಂದು ವಿದ್ಯೆ ಇದು ಹಾಗಾಗಿ ನಿಮಗೆ ಮಾರ್ಗದರ್ಶನ ಮಾಡೋದು ಹೊರತು ನೀವು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅದರಿಂದ ನಿಮಗೆ ಖಂಡಿತ ಯಾವುದು ನಷ್ಟ ಆಗೋದಿಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ರಿಂದ ಯಾವುದೇ ನಷ್ಟ ನಿಮಗೆ ಆಗೋದಿಲ್ಲ ಸುಮ್ಮನೆ ಯಾವುದೋ ರಿಸ್ಕ್ ತಗೊಳ್ಳಿಕ್ಕೆಲ್ಲ ಹೋಗಬಾರ್ದು ಅಂಥೇಳಿ ಹಾಗಾಗಿ ಈ 3 ರಾಶಿಯವರಿಗೆ ಕನ್ಯಾ ತುಲಾ ವೃಶ್ಚಿಕ ರಾಶಿಗೆ ಹೆಂಗೆ ತುಲಾ ರಾಶಿಯಲ್ಲಿ ಸಂಭವಿಸುವ ಗ್ರಹಣ ಆಗೋದ್ರಿಂದ ಕನ್ಯಾ ರಾಶಿಗೆ ಮತ್ತು ವೃಶ್ಚಿಕ ರಾಶಿಗೆ ದ್ವಿರ್ದ್ವಾದಶ ದೋಷ ಎಂಬ ದೋಷ ಬರುತ್ತೆ ಹಾಗಾಗಿ ನಿಮಗೆ ಅಕ್ಕಪಕ್ಕದ ರಾಶಿಗಳು ಆಗಿರೋದ್ರಿಂದ ಖಂಡಿತ ಆ 3 ರಾಶಿಗೆ ಸ್ವಲ್ಪ ಹೆಚ್ಚಿನ ಸಂಕಷ್ಟಗಳು ಕಂಡುಬರುತ್ತೆ ಆ 3 ರಾಶಿಯವರು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ ಸುಮಾರು 3 ತಿಂಗಳುಗಳ ಕಾಲವಾಗಿ ಈ ಗ್ರಹಣ ಪರಿಣಾಮ ಇರುತ್ತೆ ವಿಶೇಷವಾಗಿ ಈ ಕನ್ಯಾ ರಾಶಿಗೆ ತುಲಾ ರಾಶಿಗೆ ಮತ್ತು ವೃಶ್ಚಿಕ ರಾಶಿಗೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಅಥವಾ ಈಗಾಗಲೇ ಯಾರ್ಯಾರಿಗೆ ಈ 3 ರಾಶಿಯಲ್ಲಿ ಯಾರಿಗೆ ಕನ್ಯಾ ತುಲಾ ವೃಶ್ಚಿಕ ರಾಶಿಯವರಿಗೆ ಶುಗರ್ ಇದೆ ಬಿ ಪಿ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಥವಾ ಅಸ್ತಮ ಇದೆ ಅಂದರೆ ಅಲರ್ಜಿಗಳಿವೆ ಅವೆಲ್ಲ ಈ ಗ್ರಹಣದ ಬಳಿಕ ಅಥವಾ ಗ್ರಹಣದ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತುಂಬ ಹೆಲ್ತ್ ಕೇರ್ ಆರೋಗ್ಯದ ರಕ್ಷಣೆಯನ್ನು ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಎಂದು ಹೇಳ್ತಾರೆ ನಮ್ಮ ಋಷಿ ಮುನಿಗಳು ಹಾಗಾಗಿ ಶರೀರವನ್ನು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಉತ್ತಮವಾದ ಆಹಾರ ಸೇವನೆ ಮಾಡುವಂಥದ್ದು ಜೊತೆಗೆ ಜಂಕ್ ಫುಡ್ಡು ಜೊತೆಗೆ ತೀರಾ ಒಂದು ಕರಿದ ಪದಾರ್ಥಗಳನ್ನು
ತೀರಾ ಒಂದು ಹೈ ಕ್ಯಾಲೋರಿ ಇರುವಂಥ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಉತ್ತಮವಾದ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ, ಜೊತೆಗೆ ಜಂಕ್ ಫುಡ್ಡನ್ನು ಮತ್ತು ಈ ಸಾಫ್ಟ್ ಡ್ರಿಂಕ್ಸ್ ಇತ್ಯಾದಿಗಳನ್ನು ಕುಡಿಯುವಂಥ. ಯಾಕಂದರೆ ಈ ಗ್ರಹಣದ ಬಳಿಕ ಭಾಳಷ್ಟು ಜನರಿಗೆ ಮೂತ್ರಪಿಂಡದ ರೋಗ ಬರುವಂಥದ್ದು ಹೆಚ್ಚಾಗ್ಬೋದು, ಕಿಡ್ನಿ ಸ್ಟೋನ್ಗಳು ಬರುವಂಥದ್ದು ಹೆಚ್ಚಾಗ್ಬೋದು, ಜೊತೆಗೆ ಗುಪ್ತ ರೋಗ, ನಾನು ಈಗಲೇ ಹೇಳಿದ್ದೆ ಸ್ಕಿನ್ ಡಿಸೀಸ್ ಆಗ್ಬೋದು, ಗುಪ್ತ ರೋಗಗಳು VD ಅಂತ ಹೇಳ್ತೀವಿ ಅಂಥ ಲೈಂಗಿಕ ರೋಗಗಳು ಇವೆಲ್ಲ ಬರೋದು ಹೆಚ್ಚಾಗ್ಬೋದು. ಅದಕ್ಕಾಗಿ ನಾವು ಉತ್ತಮವಾದ ಸಾತ್ವಿಕ ಆಹಾರನ ಈ ಮೂರು ರಾಶಿಯವರು ಚೆನ್ನಾಗಿ ಪ್ರಮಾಣ ಮಾಡಿದ್ರೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಆರೋಗ್ಯಕ್ಕೆ ಕೂಡಲೇ ವೈದ್ಯಕೀಯ ತಪಾಸಣೆ ಮಾಡೋದು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಜೊತೆಗೆ ನೀವು ಆಹಾರವನ್ನು ಸಮಯಾನುಸಾರ ಎಲ್ಲ ತೆಗೆದುಕೊಳ್ಳುವಂಥ ಪದ್ಧತಿಯನ್ನು ಮಾಡಿಕೊಳ್ಳಿ, ಕನ್ಯಾ ತುಲಾ ವೃಶ್ಚಿಕ ರಾಶಿಯವರು. ಜೊತೆಗೆ ಈ ಆರೋಗ್ಯದ ವಿಚಾರ ಇನ್ನು ಆರ್ಥಿಕವಾಗಿ ಸಹ ಮೂರು ರಾಶಿಯವರಿಗೆ ಸ್ವಲ್ಪ ಆರ್ಥಿಕ ಸಂಕಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ನಿಮ್ಮ ಹಣಕಾಸು ಯಾರಿಗಾದ್ರು ಕೊಟ್ಟಿದ್ದರೆ ಅದೆಲ್ಲ ಬರೋದು ಸ್ವಲ್ಪ ಲೇಟ್ ಆಗುವಂಥದ್ದು, ಅಥವಾ ನಿಮಗೆ ಸಾಲ ಮಾಡಿದರೆ ಸಾಲ ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ನಿಮಗೆ ಬರಬೇಕಾದ ಹಣಗಳು ವಿಳಂಬ ಆಗುವಂಥದ್ದು, ಜೊತೆಗೆ ಯಾರಾದರೂ ವ್ಯಾಪಾರ ಉದ್ಯಮ ಇವೆಲ್ಲ ನಡೆಸುವಂಥ ತುಲಾ ವೃಶ್ಚಿಕ ಕನ್ಯಾ ತುಲಾ ವೃಶ್ಚಿಕರು ವ್ಯಾಪಾರ ಉದ್ಯಮಗಳಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಅಡೆತಡೆಗಳು ಬರುವಂಥದ್ದು, ನಿಮ್ಮ ಒಂದು ಕೆಲಸಗಾರರು ಸ್ಟ್ರೈಕ್ ಮಾಡೋದು ಅಥವಾ ಕೆಲಸಗಾರರಿಂದ ಕಿರುಕುಳ, ಕೆಲಸಗಾರರಿಂದ ನಷ್ಟ ಕಷ್ಟಗಳಾಗುವಂಥ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಆಗುವಂಥದ್ದು, ಅಥವಾ ನಿಮ್ಮ ಉತ್ಪನ್ನಗಳು ಅಲ್ಲಿ ಸ್ಟಾಕ್ ಇಟ್ಟಲ್ಲಿ ಹಾಳಾಗಿ ಹೋಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಇರ್ತವೆ. ಇನ್ನು ಕನ್ಯಾ ತುಲಾ ವೃಶ್ಚಿಕ ರಾಶಿಯ ರೈತ ವೃಂದದವರು ಅಥವಾ ಕೃಷಿಕರಿದ್ದರೂ ಸಹ ಹಾಗೆ ನಿಮಗೆ ನಿಮ್ಮ ಒಂದು ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಆಗ್ಬೋದು. ಈಗ ನಾವು ನೋಡ್ತೇವೆ ಕೆಲವೊಂದು ಸಲ ಟೊಮ್ಯಾಟೊಗೆ ಅಲ್ಲಿ 50 ಪೈಸೆ 1 ರೂಪಾಯಿ ಕೊಟ್ಟರು ಸಹ ತೆಗೆದುಕೊಳ್ಳುವಂಥದ್ದು, ಅವ್ರನ್ನ ಅವ್ರ ಬೆಳೆ ನಾಶ ಆಗುವಂಥದ್ದು ಅದನ್ನು ನೋಡ್ತೇವೆ. ಇನ್ನು ಕೆಲವೊಬ್ಬರಿಗೆ ಅತಿವೃಷ್ಟಿಯಿಂದ ಬೆಳೆ ನಾಶ ಆಗಿದೆ. ಹಾಗಾಗಿ ಅಂಥದ್ದು ಯಾವುದೋ ಒಂದು ಸಿಚುವೇಶನ್ ಆಗಿ ಪಾಪ ಈ ಕನ್ಯಾ ತುಲಾ ವೃಶ್ಚಿಕ ರಾಶಿಯ ರೈತಪ್ಪಿಯವರದವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ನಿಮಗೆ ಸಹ ಕಷ್ಟ ನಷ್ಟಗಳ ಸಾಧ್ಯತೆ ಇರುತ್ತೆ, ಅಥವಾ ವ್ಯಾಪಾರ ಉದ್ಯಮಿಗಳ ಜೊತೆ. ಇನ್ನು ಕನ್ಯಾ ತುಲಾ ವೃಶ್ಚಿಕ ರಾಶಿಯವರು ಯಾರು ಉದ್ಯೋಗದಲ್ಲಿ ನೌಕರಿ ಇರೋದು ಜ್ಞಾಪಕ ಇಟ್ಕೊಳ್ಳಿ, ಯಾರು ಈಗ ನಿಮ್ಮ ಕೆಲಸ ಎಲ್ಲ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ಕೆಲಸ ಬಿಟ್ಟು ನಾನು ಆಮೇಲೆ ಟ್ರೈ ಮಾಡ್ತೇನೆ ಯಾವಾಗಲೇ ಹಾಗೆ ಯಾರು ಇರುವಂಥ ಕೆಲಸವನ್ನು ಯಾರು ಬಿಡಲಿಕ್ಕೆ ಹೋಗಬೇಡಿ. ಇರುವಂಥ ಕೆಲಸದಲ್ಲಿ ಸ್ವಲ್ಪ ತುಂಬ ಸಂಕಷ್ಟ ಬರುತ್ತೆ, ಅಥವಾ ಇರುವಂಥ ಉದ್ಯೋಗದಲ್ಲಿ ತುಂಬ ಚಾಲೆಂಜ್ ಬರುತ್ತೆ, ನಿಮಗೆ ಅವಮಾನಗಳಾಗುತ್ತೆ. ಯಾಕಂದರೆ ಗ್ರಹಣ ಪರಿಣಾಮವಾಗಿ ಮೂರು ರಾಶಿಗಳು ಸ್ವಲ್ಪ ಅವಮಾನ ನಷ್ಟ ಕಷ್ಟ ಇವೆಲ್ಲ ಪರಿಣಾಮಗಳು ಹೇಳಲ್ಪಟ್ಟಿವೆ. ಹಾಗಾಗಿ ನಿಮಗೆ ನಿಮ್ಮ ಉದ್ಯೋಗದಲ್ಲಿ ಎಷ್ಟೇ ಕಷ್ಟ ನಷ್ಟ ಬಂದರೂ ಸಹ ಅದನ್ನೇ ಮುಂದುವರಿಸಿಕೊಂಡು ಹೋಗಿ. ಇನ್ನೊಂದು 3 ತಿಂಗಳ ಬಳಿಕ ಬೇಕಾದ್ರೆ ಪ್ಲ್ಯಾನ್ ಮಾಡಿಕೊಳ್ತು, ಮುಂದಿನ ವರ್ಷದಲ್ಲಿ ಬೇಕಾದ್ರೆ ಪ್ಲ್ಯಾನ್ ಮಾಡಿಕೊಳ್ಬೋದು, ಸಂಕ್ರಾಂತಿ ಬಳಿಕೆಲ್ಲ ಪ್ಲ್ಯಾನ್ ಮಾಡಿಕೊಳ್ಬೋದು. ಹಾಗಾಗಿ ಈ ಗ್ರಹಣಗಳ ಪರಿಭಾವ ಮೂರು ರಾಶಿಗೂ ಭೀಕರ ಇರೋದ್ರಿಂದ ಯಾರು ಈ ಕೆಲಸಗಳನ್ನು ಬಿಡೋದಾಗಲಿ ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಇದನ್ನು ನೆಗ್ಲಿಜೆನ್ಸ್ ಮಾಡೋದಾಗಲಿ, ಜೊತೆಗೆ ಹಣಕಾಸು ವಸ್ತುಗಳ ಬಗ್ಗೆ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡೋದು ಮಾಡಬೇಡಿ. ಜೊತೆಗೆ ನಿಮ್ಮ ಒಡವೆ ವಸ್ತುಗಳನ್ನು ಸ್ವಲ್ಪ ಜೋಪಾನಾಗಿ ಇಟ್ಕೊಳ್ಬೇಕಾಗುತ್ತೆ. ಒಡವೆ ವಸ್ತುಗಳು ಅಥವಾ ಕಳ್ಳತನ ಆಗುವಂಥದ್ದು, ನಷ್ಟ ಆಗುವಂಥದ್ದು, ಯಾರಾದರೂ ಮೋಸಗಳು ಮಾಡುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಮೂರು ರಾಶಿಗಳು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮೂರು ರಾಶಿಗಳಿಗೆ ಫಲವನ್ನು ಹೇಳಿದ್ದೇನೆ. ಇನ್ನು ಪರಿಹಾರವನ್ನು ಎಲ್ಲ ರಾಶಿಗಳು ಸಾರ್ವತ್ರಿಕ ಕೊನೆಗೆ ಹೇಳ್ತೇನೆ, ಯಾರು ಆತಂಕ ಪಡಬೇಕಾದ ಕಾರಣ ಇಲ್ಲ. ಇನ್ನು ಆ ಬಳಿಕ ಮಿಶ್ರಫಲ ಇರುವಂಥ ಮೂರು ರಾಶಿಗಳಿವೆ. ಮಿಶ್ರಫಲ ಇರುವಂಥ ಮೂರು ರಾಶಿಗಳು ಮೇಷ, ವೃಷಭ ಮತ್ತು ಮೀನ. ಮೇಷ, ವೃಷಭ ಮತ್ತು ಮೀನ ರಾಶಿಗೆ ಮಿಶ್ರಫಲ ಎಂದು ಬೆಳೆದಿದೆ. ಈಗ ಕನ್ಯಾ ತುಲಾ ವೃಶ್ಚಿಕಕ್ಕೆ ಸಂಕಷ್ಟ ಫಲ ಅಂತ ಹೇಳಿದ್ದೇನೆ, ಅಂದರೆ ತುಂಬ ಕಷ್ಟ ನಷ್ಟಗಳಿವೆ. ಇನ್ನು ಮಿಶ್ರಫಲ ಅಂದರೆ ಸ್ವಲ್ಪ 50-50 ಥರ, ಮೇಷ ಮತ್ತು ವೃಷಭ ಮೀನ ಈ ಮೂರು ರಾಶಿಗಳು ಮಿಶ್ರಫಲ ಅಂತ ಬರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ರವಿನ ದೃಷ್ಟಿ, ಕೇತುವಿನ ದೃಷ್ಟಿ, ರಾಹುವಿನ ದೃಷ್ಟಿ ಇವೆಲ್ಲ ಲೆಕ್ಕ ಹಾಕಿದಾಗ ನಿಮಗೆ ಕೆಲವೊಮ್ಮೆ ಶತ್ರು ಪೀಡೆಗಳು ಹೆಚ್ಚಾಗುತ್ತವೆ. ಯಾರಿಗೆ ಮೇಷ ರಾಶಿಗೆ, ವೃಷಭ ರಾಶಿಗೆ, ಮೀನ ರಾಶಿಗೆ ತುಂಬ ಅಲ್ಲಿ ಶತ್ರು ಪೀಡೆಗಳು ಹೆಚ್ಚಾಗುವಂಥದ್ದು, ಗುಪ್ತ ಶತ್ರುಗಳ ಕಾಟ ಇರ್ಬೋದು, ನಿಮ್ಮ ಕೆಲಸದ ಜಾಗದಲ್ಲಿ ಇರ್ಬೋದು, ಅಥವಾ ನಿಮ್ಮ ಸಂಬಂಧಿಕರ ಬಂಧುಗಳೇ ನಿಮಗೆ ಸ್ವಲ್ಪ ಶತ್ರುತ್ವವನ್ನು ತೋರಿಸುವಂಥದ್ದು. ಜೊತೆಗೆ ನಿಮಗೆ ಸಿಟ್ಟು ಹೆಚ್ಚಾಗುತ್ತೆ, ಈ ಮೂರು ರಾಶಿಗಳಿಗೆ ಸ್ವಲ್ಪ ಸಿಟ್ಟು ಹೆಚ್ಚಾಗುತ್ತೆ, ಕ್ರೋಧಗಳು ಹೆಚ್ಚಾಗಿ ನಿಮ್ಮ ಸಿಟ್ಟಿನಿಂದ ನೀವು ನಷ್ಟಗಳನ್ನು ಮಾಡಿಕೊಳ್ಳುವಂಥದ್ದು, ನಿಷ್ಠುರಾದಿಗಳನ್ನು ಮಾಡಿಕೊಳ್ಳುವಂಥದ್ದು. ಜೊತೆಗೆ ಕಲಹಗಳು, ಮನೆಯಲ್ಲಿ ಸಹ ದಾಂಪತ್ಯ ಕಲಹಗಳು ಬರ್ಬೋದು ಈ ಮೂರು ರಾಶಿಯವರಿಗೆ. ದಾಂಪತ್ಯ ಕಲಹಗಳು ಅಥವಾ ನಿಮ್ಮ ಮಕ್ಕಳೊಂದಿಗೆ ಸಹ ಕಲಹಗಳು ಬರ್ಬೋದು. ಕೌಟುಂಬಿಕ ಕಲಹ ಅಂತ ಹೇಳ್ತೀವಿ, ಆ ಕೌಟುಂಬಿಕ ಕಲಹಗಳು ತುಂಬ ವಿಕೋಪಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮೂರು ಗ್ರಹಣದ ಬಳಿಕ 3 ತಿಂಗಳವರೆಗೂ ಅಂತಹ ಕೌಟುಂಬಿಕ ಕಲಹಗಳನ್ನು ಮತ್ತು ದಾಂಪತ್ಯ ಕಲಹಗಳಲ್ಲಿ ಕೆಲವೊಬ್ಬರಿಗೆ ವಿಚ್ಛೇದನಗಳ ಒಂದು ಸಾಧ್ಯತೆ ಸಹ ಕೆಲವೊಬ್ಬರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಈ ಕೆಲವೊಂದು ಸಣ್ಣ ಪುಟ್ಟ ರೋಗಗಳ ಪೀಡೆ ಬರುವಂಥ ಸಾಧ್ಯತೆ ಇರುತ್ತೆ. ರೋಗಗಳಂದರೆ ಸೊಂಟ ನೋವು, ಬೆನ್ನು ನೋವು ಅಥವಾ ಕೈಕಾಲು ಮೂಳೆ ನೋವು ಇತ್ಯಾದಿಗಳು ಸಹ ಈ ಮೇಷ, ವೃಷಭ, ಮೀನರಾಶಿಯರಿಗೆ ವಿವಿಧ ರೀತಿಯ ನೋವುಗಳು ಅಂತ ಕಾಣುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನೀವು ಹಣಕಾಸು ವಿಚಾರವಾಗಿ ಸಹ ಮೂರು ರಾಶಿಯವರು ಎಚ್ಚರವಾಗಿ ಇರಬೇಕು. ಹಣಕಾಸು ವಿಚಾರವಾಗಿ ಸಹ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ಮೋಸಗಳ ವಂಚನೆಗಳು ಒಳಗಾಗುವಂಥದ್ದು, ಅಥವಾ ನಿಮ್ಮಿಂದ ಹಣ ಪಡೆದವರು ಅದನ್ನು ಹಿಂದಿರುಗಿಸದೆ ನಿಮ್ಮ ಜೊತೆಗೆ ಜಗಳಗಳನ್ನು ಕಾಯುವಂಥದ್ದು. ಹಾಗಾಗಿ ಇಲ್ಲಿ ಕಲಹಗಳು ನಿಮ್ಮ ಮನೆಯಲ್ಲೂ ಬರ್ಬೋದು, ಕಲಹ ಜಗಳಗಳು ನಿಮ್ಮ ಕೆಲಸದ ಜಾಗದಲ್ಲೂ ಬರ್ಬೋದು, ವ್ಯಾಪಾರ ಉದ್ಯಮಿ ಜಾಗದಲ್ಲೂ ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ನಿಮ್ಮ ಒಂದು ಕಲೀಗ್ಸ್ಗಳು ಸಹ ನಿಮಗೆ ಇದರ ತೊಂದರೆಗಳು ಮಾಡ್ತಾರೆ. ನಿಮ್ಮ ಕಲೀಗ್ಸ್ಗಳು ಅಥವಾ ವಿದ್ಯಾರ್ಥಿಗಳಿದ್ರೆ ನಿಮ್ಮ ಕ್ಲಾಸ್ಮೇಟ್ಗಳು ಅವ್ರ ತೊಂದರೆಗಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ಗುಪ್ತ ಶತ್ರುಗಳ ಪೀಡೆಗೆ ಸಹ ನಿಮಗೆ ಬರಬಹುದು ಸಾಧ್ಯತೆ ಇರುತ್ತೆ. ಇನ್ಯಾರು ವಿದೇಶ ವ್ಯವಹಾರ, ವಿದೇಶ ಉದ್ಯಮಗಳನ್ನು ನಡೆಸ್ತಾರೆ, ಎಕ್ಸ್ಪೋರ್ಟ್ ಇಂಪೋರ್ಟ್, ಅವರಿಗೆ ಸಹ ಒಂದು ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಮೇಷ, ವೃಷಭ, ಮೀನರಾಶಿಯವರಿಗೆಲ್ಲ ಇರುತ್ತೆ. ಹಾಗಾಗಿ ಈ ಮೂರು ರಾಶಿಗಳು ಸಹ ನಿಮ್ಮ ಸಮ್ಮಿಶ್ರ ಫಲವಾಗಿರೋದು, ನೀವು ಗ್ರಹಣದ ಒಂದು ಬಳಿಕ ತುಂಬ ಎಚ್ಚರವಾಗಿ ಇರಬೇಕಾಗತ್ತೆ. ಇನ್ನು ಉಳಿದ ರಾಶಿಗಳಿಗೆ ಯಾವುದಂದರೆ ಮಿಥುನ, ಕಟಕ, ಸಿಂಹ, ಧನು, ಮಕರ, ಕುಂಭ.
ಮಿಥುನ ಕಟಕ ಸಿಂಹ ಧನು ಮಕರ ಕುಂಭ ಈ ರಾಶಿಗಳು ಅಷ್ಟೊಂದು ಭಯ ಪಡಬೇಕಾಗಿಲ್ಲ ಅದರಿಂದ ನಿಮಗೆ ಈ ರಾಶಿಗಳಿಗೆ ಸ್ವಲ್ಪ ಲಾಭ ಆದಾಯಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಗ್ರಹಣಗಳಿಂದ ಎಲ್ರಿಗೂ ಒಳ್ಳೆಯದಾಗತ್ತೆನ್ನ ಅದು ಎಲ್ರಿಗೂ ಕೆಟ್ಟದಾಗತ್ತೆ ಸಾರ್ವತ್ರಿಕ ಫಲ ಎಲ್ರಿಗೂ ಬರ್ತದೆ ಈಗ ಕೊರೋನಾ ಬಂತು ನೋಡಿ ಕೊರೋನಾ ಬಂದಾಗ ಎಲ್ಲರೂ ಕೆಲವರಿಗೆ ತುಂಬ ಜನರಿಗೆ ತುಂಬ ಸಂಕಷ್ಟ ಅನುಭವಿಸಿದ್ದಾರೆ ಅದರಲ್ಲಿ ಸಹ ಕೆಲವೊಬ್ಬರು ದುಡ್ಡು ಮಾಡಿಕೊಂಡಿದ್ದಾರೆ ಅದರಲ್ಲಿ ಸಹ ಕೆಲವು ಲಾಭ ಮಾಡಿಕೊಂಡಿದ್ದಾರೆ ಅದರ ವಿಚಾರ ನಾವೀಗ ಡಿಸ್ಕಸ್ ಮಾಡೋದು ಬೇಡ ಈಗ ನಿಮಗೆ ಈ ಗ್ರಹಣದಿಂದ ಲಾಭ ಆಗುವಂಥ ಕೆಲವೊಂದರಲ್ಲಿ ಒಳ್ಳೆಯದಾಗುವಂಥ ರಾಶಿಗಳು ಯಾಕಂದರೆ ಯಾವುದಂದರೆ ಇದು ಕೆಲವು ನಿಮ್ಮ ನಿಮ್ಮ ದಶಾಭಕ್ತಿ ನಿಮ್ಮ ನಿಮ್ಮ ಕುಂಡಲಿ ನಿಮ್ಮ ನಿಮ್ಮ ಜನ್ಮರಾಶಿಯ ಕುಂಡಲಿ ನಿಮ್ಮ ನಿಮ್ಮ ಲಗ್ನ ಕುಂಡಲಿ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಇದು ಈಗ ಸಾರ್ವತ್ರಿಕ ಯಾಕಂದರೆ ಜನರಲ್ ಆಗಿ ಹೇಳುವಂಥದ್ದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಕಾರ್ಯಸಿದ್ಧಿ ಯೋಗ ಇದೆ ನಿಮ್ಮೆಲ್ಲ ಕಾರ್ಯಗಳು ಸಿದ್ಧ ಆಗುವಂಥದ್ದು ನಿಮ್ಮ ಮಕ್ಕಳಿಂದ ಶುಭ ಆಗುವಂಥದ್ದು ನಿಮ್ಮ ನಿಮ್ಮ ಮಕ್ಕಳಿಗೆ ಶುಭ ಆಗ್ಬೋದು ಮಕ್ಕಳಿಗೆ ಯಾವುದಾದ್ರು ಸೀಟ್ ಸಿಗುವುದಾಗಲಿ ಮಕ್ಕಳಿಗೆ ಶಾಲಾ ಕಾಲೇಜಿನ ಪ್ರಶಸ್ತಿ ಬಹುಮಾನ ಬರುವಂಥದ್ದು ಅಥವಾ ನಿಮ್ಮ ಮಕ್ಕಳ ಮೂಲಕ ನಿಮಗೆ ಸಹಾಯಗಳಾಗುವಂಥದ್ದು ಇಷ್ಟು ದಿನ ನಿಮ್ಮಲ್ಲಿ ಸ್ವಲ್ಪ ನಿಷ್ಠುರವಾಗಿದೆ ಮಕ್ಕಳಿಗೆ ಸ್ವಲ್ಪ ನಿಮಗೆ ಒಳ್ಳೆಯ ಪ್ರೀತಿಯನ್ನು ತೋರಿಸುವಂಥದ್ದು ಮಿಥುನ ರಾಶಿಯವರಿಗೆಲ್ಲ ಆಗುತ್ತೆ ಜೊತೆಗೆ ಭಾಗ್ಯೋದಯ ಭಾಗ್ಯೋದಯ ಅಂದರೆ ಎಲ್ಲ ಹಣಕಾಸಿನ ಅಡಚಣೆಗಳು ನಿವಾರಣೆ ಆಗುತ್ತೆ ಹಣಕಾಸಿನ ಅಡಚಣೆಗಳು ನಿವಾರಣೆ ಆಗಿ ಹಣಕಾಸಿನ ವ್ಯವಸ್ಥೆಗಳಾಗುವಂಥದ್ದು ಮನೆಯಲ್ಲಿ ಶುಭ ಸಮಾರಂಭಗಳಿಗೆ ನಾಂದಿ ಆಗುವಂಥದ್ದು ಶುಭ ಕಾರ್ಯಗಳಿಗೆ ಒಂದು ಡೇಟ್ ಫಿಕ್ಸ್ ಆಗುವಂಥದ್ದು ಇನ್ನು ವಿವಾಹ ಅಪೇಕ್ಷಿತ ಮಿಥುನ ರಾಶಿಯವರಿಗೆ ಈಗ ಮದುವೆ ಆಕಸ್ಮಿಕವಾಗಿ ಫಿಕ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಶುಭ ವಾರ್ತೆಗಳನ್ನು ಕೇಳೋದು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಇವೆಲ್ಲ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಆಗುತ್ತೆ ಇವೆಲ್ಲ ಶುಭ ಫಲಗಳು ಗ್ರಹಣದ ಬಳಿಕ ಮಿಥುನ ರಾಶಿಯವರು ಅನುಭವಕ್ಕೆ ತಂದುಕೊಳ್ಳಬಹುದು ಇನ್ನು ಕರ್ಕಾಟಕ ರಾಶಿಗೆ ಕರ್ಕಾಟಕ ರಾಶಿಗೆ ಸಹ ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಜಯ ಆಗುವಂಥದ್ದು ಉದ್ಯೋಗದಲ್ಲಿ ಬಡ್ತಿ ಇನ್ನು ಕೆಲವರಿಗೆ ಅವರ ಒಂದು ಅಧಿಕಾರ ಪ್ರಾಪ್ತಿಯಾಗುವಂಥದ್ದು ಇನ್ನು ನಿಮಗೆ ಈ ಯಾವುದಾದ್ರೂ ಗುಪ್ತವಾಗಿ ಇರುವಂಥ ಒಂದು ನಿಧಿ ನಿಮಗೆ ಲಭ್ಯವಾಗುವಂಥದ್ದು ಆಕಸ್ಮಿಕ ಧನಲಾಭ ಅಂತ ಹೇಳಿದಾಗ ಆಕಸ್ಮಿಕ ಧನಲಾಭ ಯೋಗ ಆಗುವಂಥದ್ದು ಜೊತೆಗೆ ನಿಮಗೆ ಎಲ್ಲ ವಿಚಾರಗಳಲ್ಲೂ ವೃದ್ಧಿ ಅಭಿವೃದ್ಧಿ ಆಗುವಂಥದ್ದು ಅಂದರೆ ಯಾರ್ಯಾರಿಗೆ ಇನ್ಕ್ರಿಮೆಂಟ್ ಬರೋದು ಅಥವಾ ಪ್ರಮೋಷನ್ಗಳು ಇವೆಲ್ಲ ಮಾಡುವಂಥದ್ದು ಜೊತೆಗೆ ನಿಮ್ಮ ವ್ಯಾಪಾರ ಉದ್ಯಮಗಳಲ್ಲಿ ಸ್ವಲ್ಪ ಯಶಸ್ಸಾಗುವಂಥದ್ದು ಇನ್ನು ಯಾರು ವೈವಾಹಿಕ ಸಂಬಂಧಕ್ಕೆ ಅವರಿಗೆ ಕಟಕ ರಾಶಿಯವರು ಮದುವೆ ಫಿಕ್ಸ್ ಆಗುವಂಥ ಯೋಗ ಯಾರು ಪ್ರೇಮ ಪ್ರಕರಣದಲ್ಲಿ ಲವ್ ಎಫರ್ನಲ್ಲಿ ಈಗ ಸಕ್ಸಸ್ ಆಗುವ ಸಂಭವ ಎಲ್ಲ ಕಟಕ ರಾಶಿಯವರು ಇರುತ್ತೆ ಆದರೆ ಕಟಕ ರಾಶಿಯವರಿಗೆ ಒಂದು ಎಚ್ಚರಿಕೆ ಅಂತ ಹೇಳಿದ್ರೆ ನಿಮಗೆ ಗುಪ್ತ ಶತ್ರುಗಳಿಗೆ ಹೆಚ್ಚಾಗ್ತಾರೆ ಗ್ರಹಣ ಬಳಿಕ ಗುಪ್ತ ಶತ್ರುಗಳು ಹಿತ ಶತ್ರುಗಳು ಅಂತ ಹೇಳ್ತಾರೆ ನಿಮ್ಮ ನಮ್ಮ ಜೊತೆಗೆ ಇರ್ತಾರೆ ಗೊತ್ತಾಗಲ್ಲ ಅದು ನಿಮ್ಮ ಕಲೀಗ್ಸೋ ನಿಮ್ಮ ಕ್ಲಾಸ್ಮೇಟ್ಸೋ ನಿಮ್ಮ ಫ್ರೆಂಡ್ಸೋ ಯಾರಿರ್ಬೋದು ಅಂಥವರು ಶತ್ರು ಮಿತ್ರ ರೂಪದ ಶತ್ರುಗಳು ಗುಪ್ತ ಶತ್ರುಗಳ ಕಾಟ ಈಗ ಹೆಚ್ಚಾಗ್ಬೋದು ಜೊತೆಗೆ ಈ ಆನ್ಲೈನ್ ವಂಚನೆಗಳು ಸ್ವಲ್ಪ ಕಟಕ ರಾಶಿಯವರು ಎಚ್ಚರಾಗಬಹುದು ಇನ್ನುಳಿದಂತೆ ನಿಮಗೆ ಬಹಳ ಶುಭ ಫಲಗಳು ನಿಮಗೆ ಸಿಗಲಿವೆ ಕಟಕ ರಾಶಿಯವರಿಗೆ ಇನ್ನು ಸಿಂಹರಾಶಿಯವರಿಗೆ ಸಹ ಹಾಗೆ ಈ ಗ್ರಹಣದಿಂದ ಸ್ವಲ್ಪ ಉತ್ತಮ ಫಲ ನಿಮಗೆ ಆಗಲಿವೆ ಅದರಿಂದ ನಾನಾ ಮೂಲಗಳಿಂದ ಸ್ವಲ್ಪ ಲಾಭ ಆಗುವಂಥದ್ದು ಬಂಧು ಮಿತ್ರರು ಸ್ವಲ್ಪ ಸಹಕಾರ ಬರುವಂಥದ್ದು ಜೊತೆಗೆ ಈ ಸಹೋದರರ ಮಧ್ಯೆ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿಯ ಜೊತೆಗೆ ಯಾವುದು ಆಸ್ತಿ ವಿವಾದ ಕಲಹಗಳಿದ್ರೆ ಅದೀಗ ಇತ್ಯರ್ಥ ಆಗಿ ರಾಜಿ ಪಂಚಾಯಿತಿ ಆಗುವಂಥದ್ದು ಅಥವಾ ಆ ವಿವಾದಗಳ ಬಗ್ಗೆ ಹರಿ ನಿಮಗೆ ಆಸ್ತಿಗಳು ಲಾಭ ಆಗುವಂಥದ್ದು ಪಿತ್ರಾರ್ಜಿತ ಆಸ್ತಿ ಅಥವಾ ಹಿರಿಯರ ಕುಟುಂಬದ ಆಸ್ತಿ ಉಳಿಗಳ ವಿವಾದಗಳು ನಿವಾರಣೆ ಆಗುವಂಥದ್ದು ಇನ್ನು ಯಾರ್ಯಾರು ಸಿಂಹರಾಶಿಯವರು ನ್ಯಾಯವಾದಿಗಳು ಲಾಯರ್ಗಳು ಅಥವಾ ಲಾ ಫೀಲ್ಡಲ್ಲಿ ಇದ್ದರೂ ಅವರಿಗೆ ಸ್ವಲ್ಪ ಇದರಿಂದ ಎನ್ಕರೇಜ್ಮೆಂಟ್ ಅಂದರೆ ಒಳಗೆ ಯಾವುದಾದ್ರೂ ಒಂದು ಲಾಭಗಳು ಆಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಫೀಲ್ಡ್ ಮಾಡಿದ ಸಿಂಹರಾಶಿಯವರಿಗೆ ರಿಯಲ್ ಎಸ್ಟೇಟ್ನವರಿಗೆ ಭೂಮಿ ವ್ಯವಹಾರಗಳಿಗೆ ಸ್ವಲ್ಪ ಲಾಭಗಳಾಗುವಂಥದ್ದು ಬಂಧು ಮಿತ್ರರ ಸಮಾಗಮವಾಗುವಂಥದ್ದು ಹಳೆಯ ವೈಷಮ್ಯಗಳ ನಿವಾರಣೆಗೆ ಶತ್ರುಗಳ ಸಹ ಮಿತ್ರರಾಗುವಂಥ ಯೋಗ ಈ ಸಿಂಹರಾಶಿಯವರಿಗೆ ಗ್ರಹಣದ ಬಳಿಕ ಇರುತ್ತೆ ಇದನ್ನು ಚೆನ್ನಾಗಿ ನೀವು ಫಲವನ್ನು ಅನುಭವಿಸಿಕೊಳ್ಳಿ ಇನ್ನು ಆ ಬಳಿಕ ಧನುರಾಶಿ ಧನುರಾಶಿಯವರಿಗೆ ಸಹ ವಿವಿಧ ರೀತಿಯ ಲಾಭಗಳು ಆದಾಯಗಳು ಹೆಚ್ಚಾಗುವಂಥದ್ದು ಅಥವಾ ವಿದೇಶ ಮೂಲದಿಂದ ಯಾವುದಾದ್ರು ಕರೆಗಳು ಬಂದಾದ್ರಿಂದ ವಿದೇಶ ವ್ಯವಹಾರಗಳು ವೃದ್ಧಿಯಾಗುವಂಥದ್ದು ಕೆಲವರಿಗೆ ವಿದೇಶಕ್ಕೆ ಹೋಗಬೇಕನ್ನುವರಿಗೆ ವಿದೇಶಕ್ಕೆ ಹೋಗುವಂಥ ಯೋಗಗಳು ಈಗ ಸಿದ್ಧಿಯಾಗುವಂಥದ್ದು ಅಥವಾ ಪಾಸ್ಪೋರ್ಟ್ ವೀಸಾ ವಿಚಾರಬಹುದು ವಿದೇಶ ಉದ್ಯೋಗನ ವಿದೇಶ ವಿದ್ಯಾಭ್ಯಾಸಕ್ಕೂ ಹೋಗುವಂಥ ಧನುರಾಶಿಯವರಿಗೆ ಅನುಕೂಲವಾಗಿ ಆಗುತ್ತೆ ಜೊತೆಗೆ ಎಲ್ಲ ನಿಮ್ಮ ಮನೆಯ ವಾತಾವರಣ ಚೆನ್ನಾಗಿರುತ್ತೆ ಶುಭ ಕಾರ್ಯಗಳು ಶುಭ ಸಮಾರಂಭಗಳಿಗೊಂದು ಡೇಟ್ ಫಿಕ್ಸ್ ಆಗುವಂಥದ್ದು ಜೊತೆಗೆ ಮದುವೆ ಯೋಗ ಯೋಗಕ್ಕೆ ಅಪೇಕ್ಷೆ ಪಟ್ಟರೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಧನುರಾಶಿಯವರಿಗೆ ಇರುತ್ತೆ ಇವೆಲ್ಲ ನಿಮ್ಮ ಗ್ರಹಣಗಳಿಂದ ಬಹಳಷ್ಟು ಒಳ್ಳೆಯದಾಗಲಿದೆ ನೀವು ಒಂದು ವಿಚಾರ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಯಾಕಂದರೆ ಕೆಲವರಿಗೆ ನೀರಿನಿಂದ ಗಾಳಿಯಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಜೊತೆಗೆ ನಿಮ್ಮ ಮೇಲೆ ಸ್ವಲ್ಪ ದೃಷ್ಟಿಬಾಧೆ ದೃಷ್ಟಿಬಾಧೆ ಕಣ್ಣು ದೃಷ್ಟಿ ಅಂತ ಹೇಳ್ತಾರೆ ಹಾಗೆ ಆ ಕಣ್ಣು ದೃಷ್ಟಿಬಾಧೆ ಇದೆಲ್ಲ ಆಗುವಂಥ ಸಾಧ್ಯ ಆ ದೃಷ್ಟಿಬಾಧೆ ನಿವಾರಣೆ ಮಾಡಲಿಕ್ಕೆ ನೀವು ಸೂಕ್ತ ಪರಿಹಾರ ಉಪಾಯಗಳನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಆ ಬಳಿಕ ಮಕರ ರಾಶಿಗೆ ಸಹ ಈ ಗ್ರಹಣದ ಬಳಿಕ ಸ್ವಲ್ಪ ಲಾಭ ಆದಾಯಗಳು ಹೆಚ್ಚಾಗುತ್ತವೆ ನೀವು ಮಾಡೋದು ಯಾವುದೇ ವೃತ್ತಿ ಉದ್ಯೋಗ ವ್ಯಾಪಾರ ಇರ್ಬೋದು ಅದರಲ್ಲಿ ಸ್ವಲ್ಪ ಲಾಭ ನಿಮಗೆ ಹೆಚ್ಚಳ ಆಗುತ್ತೆ ಅಥವಾ ನಿಮಗೆ ಬಾಕಿ ಬರಬೇಕಾದ ಹಣಗಳಿಗೆ ಸಂದಾಯ ಆಗುತ್ತೆ ಯಾರೋ ತುಂಬ ಕಾಲದಿಂದ ನೀವು ಯಾರಿಗೆ ಸಾಲ ಕೊಟ್ಟಿದ್ರೆ ಅಥವಾ ಯಾರಿಗೆ ಹಣವನ್ನು ಕೊಟ್ಟಿದ್ರೆ ಆ ಹಣಗಳು ಈಗ ಬರುವಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಗ್ರಹಣದ ಬಳಿಕ ಇರುತ್ತೆ ಜೊತೆಗೆ ನಿಮಗೆ ಕೀರ್ತಿ ಸಮಾಜದಲ್ಲಿ ಕೀರ್ತಿ ಬರುತ್ತೆ ಜನರಿಂದ ಪ್ರಶಂಸೆ ಬರುತ್ತೆ ಜೊತೆಗೆ ಹಿಂದೆ ನಿಮಗೆ ಯಾರು ಶತ್ರುಗಳಾಗಿದ್ದರೂ ಅವರಿಗೆ ನಿಮ್ಮನ್ನು ಹತ್ತಿರ ಬಂದು ನಿಮ್ಮನ್ನು ಮಿತ್ರರಾಗುವಂಥದ್ದು ನಿಮಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳಾಗುವಂಥ ಮಕರ ರಾಶಿ ಬಹಳಷ್ಟು ಜನರಿಗಿದೆ ಇನ್ನು ಮಕರ ರಾಶಿಯ ವಿದ್ಯಾರ್ಥಿಗಳಿಗೂ ಹಾಗೆ ಗೃಹಿಣಿಯರಿಗೆ ತುಂಬ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಸಮಾರಂಭಗಳು ಸಭೆಗಳು ಇದರಿಂದ ಪಾಲ್ಗೊಂಡು ನಿಮಗೆ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಬಹಳಷ್ಟು ಜನರಿಗೆ ಪ್ರಮೋಷನ್ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗೆ ಭೂಮಿಯ ಮೇಲೆ ಅಂದರೆ ಮನೆಗಳ ಮೇಲೆ ಹಣವನ್ನು ಹೂಡುವಂಥ ಯೋಗಗಳು ಬರುವಂಥ ಮನೆ ಕೊಳ್ಳುವ ಭೂಮಿ ಕೊಳ್ಳುವ ಯೋಗ ವಾಹನ ಕೊಳ್ಳುವ ಯೋಗ ಜೊತೆಗೆ ನಿಮ್ಮ ಎಲ್ಲ ಸಹೋದರಿಯಿಂದ ನಿಮಗೆ ಒಂದು ಒಳ್ಳೆಯ ಒಂದು ಬಾಂಧವ್ಯ ವೃದ್ಧಿಯಾಗುವಂಥದ್ದು ಇವೆಲ್ಲ ಮಕರ ರಾಶಿಯ ಗ್ರಹಣದ ಬಳಿಕ ಸಿಗುತ್ತೆ ಇವನ್ನೆಲ್ಲ ಚೆನ್ನಾಗಿ ನೀವು ಅನುಭವಿಸ್ಕೊಳ್ಳಿ ಆ ಬಳಿಕ ಕುಂಭರಾಶಿಗೆ ಸಹ ಈ ಗ್ರಹಣದ ಬಳಿಕ ಸ್ವಲ್ಪ ಉತ್ತಮ ಪರಿಣಾಮಗಳು ಕಂಡುಬರುತ್ತವೆ
ಅಲ್ಲಿ ನಿಮಗೆ ಲಾಭಗಳು ಆಗುವಂಥದ್ದು, ನಿಮಗೆ ಯಶಸ್ಸು ಸಿಗುವಂಥದ್ದು, ಪ್ರಮೋಷನ್ಗಳು ಸಿಗುವಂಥದ್ದು. ಇನ್ನು ಯಾರು ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಒಂದು ಹೈಯರ್ ಸ್ಟಡಿಗೆ ಅಥವಾ ಹೈಯರ್ ಆದ ಕಾಂಪಿಟೇಷನ್ಗಳಿಗೆ ನೀವು ಸಿಲೆಕ್ಷನ್ ಆಗುವಂಥದ್ದು. ಎಲ್ಲ ಸಿಲೆಕ್ಷನ್ ಪ್ರೊಸೀಜರ್ ಯಾವುದೇ ಇರಲಿ, ಆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಲ್ಲ ವಿಚಾರಗಳಲ್ಲಿ ನಿಮಗೆ ಒಂದು ಉನ್ನತವಾದ ಸ್ಥಾನಮಾನಗಳು ಸಿಗುವಂಥದ್ದು, ಜೊತೆಗೆ ಜನರಿಂದ ಪ್ರಶಂಸೆ. ಇನ್ನು ಯಾರು ಕುಂಭರಾಶಿಯ ರಾಜಕಾರಣಿಗಳು ಅಥವಾ ಸಾರ್ವಜನಿಕ ರಂಗದಲ್ಲಿರೋರಿಗೆ ನಿಮಗೊಂದು ದೊಡ್ಡ ಸನ್ಮಾನಗಳು, ಪ್ರಶಂಸೆ, ಪುರಸ್ಕಾರಗಳು, ಅಥವಾ ಯಾರು ಸೀಟು ಅಪೇಕ್ಷೆ ಪಟ್ಟವರಿಗೆ ಟಿಕೆಟ್ ಸಿಗುವಂಥದ್ದು ಹೇಳ್ತೇವೆ ಇಲೆಕ್ಷನಲ್ಲಿ. ಆ ಕುಂಭರಾಶಿಯ ಯಾರು ರಾಜಕಾರಣಿಗಳವರಿಗೆ ಗ್ರಹಣದ ಬಳಿಕ ಅಂತ ಸಿಗುವಂಥದ್ದೆಲ್ಲ ಉತ್ತಮ ಸಾಧ್ಯತೆಗಳು ಹೆಚ್ಚಳವಾಗಿ ಕಂಡುಬರುತ್ತವೆ. ಹಾಗಾಗಿ ಈ ಆರು ರಾಶಿಗಳಿಗೆ ತುಂಬ ಉತ್ತಮ ಫಲ ಎಂದು ಕಂಡುಬರುತ್ತೆ. ಮಿಥುನ, ಕಟಕ, ಸಿಂಹ, ಧನು, ಮಕರ ಮತ್ತು ಕುಂಭ, ಆರು ರಾಶಿಗಳು ಈ ಶುಭ ಫಲವನ್ನು ಅನುಭವಿಸಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ. ಇನ್ನು ಈಗ ಆ ಬಳಿಕ ಈ ಗ್ರಹಣದ ಒಂದು ಪರಿಹಾರಗಳು ಹೇಗೆ ಅಂದರೆ, ಆ ಗ್ರಹಣದ ನಾವು ವಿಚಾರವಾಗಿ ಗ್ರಹಣ ಕಾಲದಲ್ಲಿ ಎಲ್ಲರೂ ಯಾರು ಆಹಾರವನ್ನು ಸೇವನೆ ಮಾಡುವಂಥ ಇದೆಲ್ಲ ಮಾಡಲಿ, ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಪ್ರಾರ್ಥನೆ ಯಾವ್ದು ಮಾಡ್ಬೋದು, ಪ್ರಾರ್ಥನೆ ಮಾಡುವುದಂದರೆ ವಿಶೇಷವಾಗಿ ನಿಮ್ಮ ನಿಮ್ಮ ಕುಲದೇವರು ಇಷ್ಟ ದೇವರನ್ನು ಜನಕ್ಕೆ ಜ್ಞಾಪಕ ಮಾಡಿಕೊಳ್ಳಿ. ಇದು ಕೇತುಗ್ರಸ್ತ ಗ್ರಹಣ ಆಗಿರೋದ್ರಿಂದ, ಅಲ್ಲಿ ಕೇತುಗ್ರಸ್ತ ಗ್ರಹಣ ಇರೋದ್ರಿಂದ ಅಲ್ಲಿ ವಿಶೇಷವಾಗಿ ಕೇತುವಿಗೆ ಸಂಬಂಧಪಟ್ಟ ಅಧಿದೇವತೆಗಳು ಯಾವುದಂದರೆ ಗಣೇಶನ ಭಕ್ತಿ ಮಾಡುವಂಥದ್ದು, ಜೊತೆಗೆ ದುರ್ಗಾದೇವಿ, ದೇವಿಯ ಭಕ್ತಿಯನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಯಾಕಂದರೆ ದೀಪಾವಳಿ ಪರ್ವಕಾಲದಲ್ಲಿ ದೀಪಾವಳಿಗೆ ಸಹ ಅಲ್ಲಿ ದೇವಿ ಆರಾಧನೆಗೂ ಅಲ್ಲಿ ಬಹಳ ಒಂದು ಬಾಂಧವ್ಯ ಇದೆ. ಹಾಗಾಗಿ ಆ ದೀಪಾವಳಿ ಅಮಾವಾಸ್ಯನ ಕಂಟಕ ಬರೋದ್ರಿಂದ ಅಲ್ಲಿ ಆ ದಿನ ಯಾರು ಹಬ್ಬವನ್ನು ಹರಿದಿನವನ್ನು ಮಾಡಲಿಕ್ಕೆ ಹೋಗಬಾರ್ದು. ಅಥವಾ ನರಕ ಚತುರ್ದಶಿ ದಿನ ಬೇಕಾದ್ರೆ ಮುಂಚಿನ ದಿವಸ ಯಾರು ಮಾಡಿಕೊಳ್ಳಿ. ಲಕ್ಷ್ಮೀ ಪೂಜೆ ಇತ್ಯಾದಿ ಮಾಡುವರು ನೀವು ಬೇಕಾದ್ರೆ 24ನೇ ತಾರೀಕು ಸೋಮವಾರದಿಂದ ಮಾಡಿಕೊಳ್ಬೇಕು. ಇಲ್ಲಾಂದರೆ ಗ್ರಹಣದ ಬಳಿಕ ಗ್ರಹಣದ ಮಾರನೇ ದಿನ 26ನೇ ತಾರೀಕು, ಪಾಡ್ಯ ದಿನ ಪಾಡ್ಯಮ ದಿನ 26ನೇ ತಾರೀಕು ಬಂದು ಬುಧವಾರದಂದು ಮಾಡಿಕೊಳ್ಬೇಕು. ಹಾಗಾಗಿ ಯಾರು ಆ ದೀಪಾವಳಿ ಆಚರಣೆ ಯಾರು ಮಾಡಲಿಕ್ಕೆ ಹೋಗಬಾರ್ದು. ಗ್ರಹಣದ ದಿನ ವಿಶೇಷವಾದ ಪ್ರಾರ್ಥನೆಯನ್ನು ಜಪವನ್ನು ಮಾಡಿಕೊಳ್ಳಿ. ಗಣೇಶನಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಹೇಳುವಂಥದ್ದು, ಗಣೇಶನ ಸ್ತುತಿ ಸ್ತೋತ್ರ ಮಾಡುವಂಥದ್ದು, ಜೊತೆಗೆ ದುರ್ಗಾದೇವಿಗೆ ಸಂಬಂಧಪಟ್ಟ ಶ್ಲೋಕ ಸ್ತುತಿಗಳನ್ನು ಮಾಡುವಂಥದ್ದು, ಅದರ ಜೊತೆಗೆ ಶಿವ ಅಥವಾ ಈಶ್ವರನಿಗೆ ಅಂದರೆ ಸೂರ್ಯನಿಗೆ ಬರುವಂತಹ ಗ್ರಹಣ ಆಗಿದ್ದಲ್ಲಿ ಸೂರ್ಯನ ಒಂದು ಅದೇ ರೀತಿ ಶಿವ ಅಥವಾ ಶಂಕರ ಆಗಿರ್ತಾನೆ. ಹಾಗಾಗಿ ಆ ಶಿವನಿಗೆ ರುದ್ರನಿಗೆ ಸಂಬಂಧಪಟ್ಟ ವಿವಿಧ ಲಿಂಗಾಷ್ಟಕ ಬಿಲ್ವಾಷ್ಟಕ ಸ್ತೋತ್ರಗಳನ್ನು ಪಠನ ಮಾಡುವಂಥದ್ದು, ಅಥವಾ ಶಿವ ಅಷ್ಟೋತ್ತರ ಶತನಾಮ ಎಂದು ಬರುತ್ತೆ ಅಂತಹ ಶಿವನ ಅಷ್ಟೋತ್ತರ ಶತನ 108 ನಾಮಗಳನ್ನು ಪಠನ ಮಾಡುವಂಥದ್ದು, ಅಥವಾ ರುದ್ರಪಾರಾಯಣ ಮಾಡುವಂಥ ರುದ್ರಪಾರಾಯಣ ಸಹ ಮಾಡ್ಬೋದು. ಜೊತೆಗೆ ಈ ಮಹಾಮೃತ್ಯುಂಜಯ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಎಲ್ಲ ರಾಶಿಯವರು, ಹಾಗಾಗಿ ಮೂರು ರಾಶಿಯವರು ಖಂಡಿತವಾಗಿ ಮಾಡಲೇಬೇಕು. ಮೂರು ಅಂದರೆ ಕನ್ಯಾ, ತುಲಾ, ವೃಶ್ಚಿಕ ರಾಶಿಯವರು ಖಂಡಿತವಾಗಿ ಮಾಡಿ ಮಹಾಮೃತ್ಯುಂಜಯ ಮಂತ್ರ ಎಲ್ಲರಿಗೂ ಗೊತ್ತಿದೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕೋ ಬಂಧನಾನ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್ ಎಂಬ ಮಹಾಮೃತ್ಯುಯ ಮಂತ್ರ ಎಲ್ಲರೂ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಇದನ್ನು ಆ ಗ್ರಹಣ ಕಾಲದಲ್ಲಿ ಜಪಣೆ ಮಾಡಿಕೊಳ್ಳಿ. ಯಾಕಂದರೆ ನಿಮಗೆ ಯಾರ್ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಆಗಲಿ, ಆರ್ಥಿಕ ಸಂಕಷ್ಟ ಆಗಲಿ, ಪ್ರಾಣ ಕಂಟಕವಾಗಲಿ ಯಾರಿಗೂ ಬರೋದಿಲ್ಲ. ಹಾಗಾಗಿ ಇದೆಲ್ಲ ರಾಶಿಗೂ ಅನ್ವಯಿಸಿದೆ. ವಿಶೇಷವಾಗಿ ಕನ್ಯಾ ತುಲಾ ವೃಶ್ಚಿಕ ರಾಶಿಯವರು ಈ ಮಹಾಮೃತ್ಯುಂಜಯವನ್ನು ಆಗ ಜಪ ಮಾಡಿಕೊಳ್ಳಿ. ಗ್ರಹಣ ಕಾಲದಲ್ಲಿ ಮಧ್ಯಾಹ್ನ 2:28 ಸಾಯಂಕಾಲ 6:32 ಇರುವಂಥ ಗ್ರಹಣ ಕಾಲದಲ್ಲಿ ಇಂಥ ಮಹಾಮೃತ್ಯುಂಜಯವನ್ನು ಜಪನ ಮಾಡ್ಬೋದು. ಅಥವಾ ಯಾರಿಗೆ ಅದನ್ನು ಹೇಳಿಕೊಳ್ಳಿಕ್ಕೆ ದೀರ್ಘವಾಗಿ ಹೇಳ್ಕೊಳ್ಳಿ ಅಂತವರು ಅದನ್ನು ಈಗ ಎಲ್ಲ ಮೊಬೈಲಲ್ಲೆಲ್ಲ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ಕೊನೆ ಪಕ್ಷ ಶ್ರವಣ ಭಕ್ತಿ ಆದರೂ ಮಾಡಿಕೊಳ್ಳಿ. ಜೊತೆಗೆ ಯಾರಿಗೆ ಗಾಯತ್ರಿ ಮಂತ್ರ ಉಪದೇಶ ಅಂತ ಗಾಯತ್ರಿ ಮಂತ್ರ ಉಪದೇಶ ಮಾಡ್ಬೋದು, ಅಥವಾ ಇನ್ಯಾರಿಗೆ ಗುರು ಮಂತ್ರ ಎಲ್ಲ ಉಪದೇಶ ಇದ್ದರು ಅವು ಅಂಥ ಮೂಲಮಂತ್ರನ ಮಾಡ್ಬೋದು, ಅಥವಾ ಈ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರಗಳನ್ನು ಭಜನೆಗಳನ್ನು ಹಾಡುವಂಥದ್ದು, ಭಜನೆಗಳನ್ನು ಕೇಳಿಸ್ಕೊಳ್ಳುವಂಥದ್ದು, ಗಣೇಶನಿಗೆ, ದೇವಿಗೆ ಮತ್ತು ಶಿವನಿಗೆ ಸಂಬಂಧಪಟ್ಟ ಭಕ್ತಿಗಳನ್ನು ಮಾಡುವಂಥದ್ದು ಇವೆಲ್ಲ ಖಂಡಿತ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಗ್ರಹಣ ಕಾಲದಲ್ಲಿ ವಿಶೇಷವಾದ ಭಕ್ತಿ ಮಾರ್ಗಗಳನ್ನು ಮಾಡಿ. ಇನ್ನು ಯಾರು ಮೂಲ ಮಂತ್ರಗಳನ್ನು ಈಗ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ ಇತ್ಯಾದಿ ಮಂತ್ರಗಳನ್ನು ಮಾಡ್ಬೋದು. ಅಥವಾ ಯಾರ್ಯಾರಿಗೆ ದೊಡ್ಡ ದೊಡ್ಡ ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ ಅವರಿಗೆ ಸರಳವಾಗಿ ಗಣೇಶನ ಮಂತ್ರ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಇದನ್ನು ನಿರಂತರವಾಗಿ ಹೇಳ್ಕೊಳ್ಬೋದು. ಅಥವಾ 108 ಅಥವಾ 1008 ಹೇಳ್ಕೊಳ್ಬೋದು. ಅದೇ ಜೊತೆಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಶಿವ ಪಂಚಾಕ್ಷರ ಮಂತ್ರ ಅದನ್ನು ಹೇಳ್ಕೊಳ್ಬೋದು. ಅದರ ಜೊತೆಗೆ ಈ ದೇವಿಯ ಮಂತ್ರ ಆಗುವಂಥದ್ದು ಓಂ ಶ್ರೀಂ ಕ್ಲೀಂ ದುರ್ಗಾದೇವಿಯೈ ನಮಃ, ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ದುರ್ಗಾದೇವಿಯೈ ನಮಃ, ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ದುರ್ಗಾದೇವಿಯೈ ನಮಃ ಈ ದೇವಿಯ ಮಂತ್ರವನ್ನು ಹೇಳ್ಕೊಳ್ಬೋದು. ಅದರ ಜೊತೆಗೆ ಈ ಒಂದು ಗ್ರಹಣದ ಕಾಲದಲ್ಲಿ ಬರುವಂಥ ಪಂಚಾಂಗಗಳಲ್ಲಿ ಇದನ್ನು ಕೊಟ್ಟಿರ್ತಾರೆ, ಆ ಶ್ಲೋಕವನ್ನು ಸಹ ನಾನೀಗ ಹೇಳ್ತೇನೆ. ಆ ಶ್ಲೋಕವನ್ನು ಸಹ ಕೇಳಿಕೊಳ್ಳಿ. ಇದು ಇಂದ್ರನಿಗೆ ಮತ್ತು ಯಮನಿಗೆ ಮತ್ತು ರುದ್ರನಿಗೆ ಸಮರ್ಪಿತವಾದಂಥ ಶ್ಲೋಕ. ಆ ಮೂರು ಶ್ಲೋಕಗಳನ್ನು ಈಗ ನಿಮಗೆ ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ಅದನ್ನು ಸರ್ಚ್ ಮಾಡಿಕೊಳ್ಳಿ. ಅದನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಬೇಕಾದ್ರೆ ಟೈಪ್ ಮಾಡಿ ಹಾಕಿರ್ತೇನೆ, ಅದನ್ನು ನೋಡ್ಕೊಳ್ಬೋದು. ಅದರ ಶ್ಲೋಕಗಳು ಈ ರೀತಿ ಬರುತ್ತವೆ. ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತು. ಇನ್ನೊಮ್ಮೆ ಓದ್ತೇನೆ. ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ
ಸೂರ್ಯ ಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತೋ. ಇದು ನಾವು ವಜ್ರಧಾರಿಯಾದಂಥ ಇಂದ್ರನಿಗೆ ಕುರಿತು ಮಾಡುವಂಥ ಪ್ರಾರ್ಥನೆ. ಆ ಬಳಿಕ ಇನ್ನು ಬರುವಂಥದ್ದು ಯಮನ ಕುರಿತ ಪ್ರಾರ್ಥನೆ, ಅದನ್ನು ಕೇಳಿಸ್ಕೊಳ್ಳಿ. ಯೋಸೌ ದಂಡಧರೋ ದೇವ ಯಮೋ ಮಹಿಷ ವಾಹನ ಸೂರ್ಯ ಗ್ರಹೋ ಪರಾಘೋತ ಪೀಡಾ ಹರತು ವ್ಯಪೋಹತು. ಇನ್ನೊಮ್ಮೆ ಒತ್ತನ್ನು ಕೇಳ್ಕೊಳ್ಳಿ. ಯೋಸೌ ದಂಡಧರೋ ದೇವ ಯಮೋ ಮಹಿಷ ವಾಹನ ಸೂರ್ಯ ಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಇಂತಹ ಒಂದು ಯಮನ ಶ್ಲೋಕವನ್ನು ಪ್ರಾರ್ಥನೆ ಮಾಡುವಂಥದ್ದು. ಆ ಬಳಿಕ ರುದ್ರನಿಗೆ ಸಂಬಂಧಪಟ್ಟ ಇನ್ನೊಂದು ಶ್ಲೋಕ ಇದೆ. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಆ ರುದ್ರನಿಗೆ ಸಂಬಂಧಪಟ್ಟ ಶ್ಲೋಕ ಇನ್ನೊಮ್ಮೆ ಓದ್ತೇನೆ. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷಭ ವಾಹನ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಹಾಗಾಗಿ ಆ ಒಂದು ಇಂದ್ರನಿಗೆ ಸಂಬಂಧಪಟ್ಟ ಶ್ಲೋಕ, ಯಮನಿಗೆ ಸಂಬಂಧಪಟ್ಟ ಶ್ಲೋಕ ಮತ್ತು ರುದ್ರನಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ಯಾರಿಗೂ ಯಾವುದೇ ರೀತಿ ಆದಿ ಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂದರೆ ತಾಪತ್ರಯ ಅಂತ ಹೇಳ್ತೇವೆ, ಆ ಮೂರು ತಾಪತ್ರಯಗಳು ಗ್ರಹಣ ಬಳಿಕ ಬರೋದಿಲ್ಲ. ಇದು ಸಹ ಒಂದು ಪ್ರಖ್ಯಾತವಾದ ಶ್ಲೋಕ. ಇದನ್ನು ನಾನು ಯೂಟ್ಯೂಬ್ ನಿಮ್ಮ ವಿಡಿಯೋದ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಅದನ್ನು ಟೈಪ್ ಮಾಡಿ ಹಾಕಿರ್ತೇನೆ, ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ. ಜೊತೆಗೆ ಮಹಾಮೃತ್ಯು ಮಂತ್ರ ಹೇಳ್ಬೋದು, ಗಣೇಶನ ಮಂತ್ರ, ದುರ್ಗಾದೇವ ಮಂತ್ರ, ನಾರಾಯಣನ ಮಂತ್ರ, ಶಿವನ ಮಂತ್ರ ಯಾವುದೇ ಹೇಳ್ಕೊಳ್ಳಿ, ಅಥವಾ ಭಕ್ತಿ ಭಜನೆಗಳನ್ನು ಮಾಡಿಕೊಂಡು ಭಕ್ತಿ ಮಾರ್ಗದಲ್ಲಿ ಕಳೆದುಕೊಳ್ಳಿ. ಇನ್ನು ಯಾರ್ಯಾರಿಗೆ ಹೆಚ್ಚು ದೋಷ ಹೇಳಿದ್ದೇನೆ, ವಿಶೇಷವಾಗಿ ಕನ್ಯಾ ತುಲಾ ವೃಶ್ಚಿಕೆ ರಾಶಿಗೆ ಹೆಚ್ಚು ಸಂಕಷ್ಟ ಹೇಳಿದ್ದೇನೆ. ಜೊತೆಗೆ ಮೇಷ ವೃಷಭ ಮೀನ ರಾಶಿಗೆ ಸ್ವಲ್ಪ ಸಮ್ಮಿಶ್ರ ಎಂದು ಹೇಳಿದ್ದೇನೆ. ಆರು ರಾಶಿಯವರು ಗ್ರಹಣದ ಬಳಿಕ ದಾನ ಧರ್ಮಾದಿಗಳನ್ನು ಮಾಡಿದೊಳ್ಳೋದು, ಅಂದರೆ ಗ್ರಹಣದ ಕಾಲದಲ್ಲಿ ನೀವು ಈ ದ್ರವ್ಯಗಳನ್ನು ತಂದಿಟ್ಟುಕೊಳ್ಳಿ. ಕೇತುಗ್ರಸ್ತಗಳು ಆಗಿರೋದ್ರಿಂದ, ಹಾಗೂ ಹುರುಳಿಕಾಳು, ಗೋಧಿ ಅಥವಾ ಗೋಧಿ ಹಿಟ್ಟು, ಹುರುಳಿಕಾಳು ಅಂದರೆ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ, ಹುರುಳಿಕಾಳು ಅದನ್ನು ತಂದಿಟ್ಕೊಳ್ಳಿ. ಜೊತೆಗೆ ಉದ್ದು ಅಥವಾ ಉದ್ದಿನ ಬೇಳೆ ಇದನ್ನು ತಂದಿಟ್ಕೊಳ್ಳಿ. ಜೊತೆಗೆ ಬೆಲ್ಲ ಜೊತೆಗೆ ಅಕ್ಕಿ ಇತ್ಯಾದಿಗಳನ್ನು ತಂದಿಟ್ಕೊಂಡು ಅದನ್ನು ಗ್ರಹಣದ ಬಳಿಕ ದಾನಗಳನ್ನು ಬಡವರಿಗೆ ಅಥವಾ ಅಶಕ್ತರಿಗೆ, ಬ್ರಾಹ್ಮಣರಿಗೆ, ಅರ್ಚಕರಿಗೆ, ಪುರೋಹಿತರಿಗೆ ಇದನ್ನೆಲ್ಲ ದಾನ ಧರ್ಮಗಳನ್ನು ದಕ್ಷಿಣೆ ಸಹಿತವಾಗಿ ಕೊಡಿ. ದಾನ ಕೊಡುವಾಗ ಅದರ ಜೊತೆ ಸ್ವಲ್ಪ ಕಾಸನ್ನು ಕೊಡುವಂಥ ಪದ್ಧತಿ ಇದೆ, ಅಂದರೆ ಸದಕ್ಷಿಣವಾಗಿ ಅಂತಹ ದಾನಗಳನ್ನು ಕೊಡ್ಬೋದು. ಜೊತೆಗೆ ನವಧಾನ್ಯಗಳನ್ನು ಸಹ ಕೊಡ್ಬೋದು. ನವಧಾನ್ಯ ಕೊಡಿದ್ರೆ ಉಪಯೋಗ ಮಾಡುವಂಥದ್ದನ್ನೇ ಕೊಡಿ, ಅಂದರೆ ರೆಡಿಮೇಡ್ ಪ್ಯಾಕೆಟ್ಗಳಲ್ಲಿ ಹುಳೆಲ್ಲ ಬಂದ್ರೆ ಕೊಡಬಾರ್ದು, ಆದರೆ ಅಂಥದ್ದು ಕೊಟ್ಟರೆ ನಮಗೆ ನಾವು ದೋಷವನ್ನು ತಂದುಕೊಂಡಂಗಾಗತ್ತೆ. ಉತ್ತಮವಾದ ಉತ್ತಮ ದರ್ಜೆಯ ದಾನಗಳಂತೂ ಗೋಧಿ ಕೊಡಿ, ಹುರುಳಿ ಕೊಡಿ, ಉದ್ದು ಬೆಲ್ಲ ಈ ನಾಲ್ಕು ದ್ರವ್ಯಗಳನ್ನು ದಾನ ಕೊಡ್ಬೋದು. ಜೊತೆಗೆ ಅದರೊಟ್ಟಿಗೆ ಕಾಯಿ ಫಲ ತಾಂಬೂಲ ಇಟ್ಟು ಸಹ ಕೊಡ್ಬೋದು, ಅದು ದಾನಗಳನ್ನು ಕೊಡ್ಬೋದು. ಅಥವಾ ಅನಾಥಾಶ್ರಮಗಳಿಗೆ ಬಡಬಗ್ಗರಿಗೆ ದಾನಗಳನ್ನು ಕೊಡ್ಬೋದು. ಜೊತೆಗೆ ಗೋವುಗಳಿಗೆ ಗ್ರಾಸವನ್ನು ಕೊಡ್ಬೋದು. ಗ್ರಹಣ ಕಾಲದಲ್ಲಿ ಗೋವುಗಳಿಗೆ, ಗೋಶಾಲೆಗಳಿಗೆ ಅಥವಾ ಅನ್ನದಾನ ಮಾಡುವಂಥ ಸಂಸ್ಥೆಗಳಿಗೆ ದಾನ ಧರ್ಮಗಳನ್ನು ಮಾಡ್ಬೋದು. ದಾನವು ಸರ್ವಶ್ರೇಷ್ಠವಾಗಿದೆ. ಯಾರ್ಯಾರಿಗೆ ದೋಷ ಅಂತ ಹೇಳಿದ್ದೇನೆ ಅಂಥವರು ಒಂದು ನಿಮ್ಮ ಶಕ್ತಿಯಾನುಸಾರ ಒಂದು 1,000 ರೂಪಾಯಿ ಅಂದರೂ ಯಾರಿಗೆ ಒಂದು 50, 10, 20, 100 ರೂಪಾಯಿ ಖರ್ಚು ಮಾಡಲಿಕ್ಕೆ ಅಂಥವ್ರು ನಿಮ್ಮ ಶಕ್ತಿಯಾನುಸಾರ ದಾನ ಧರ್ಮಗಳನ್ನು ಮಾಡಿಕೊಳ್ಳಿ. ಜೊತೆಗೆ ಹೇಳಿದಂಥ ಈ ಭಕ್ತಿ ಸ್ತೋತ್ರಗಳನ್ನು ಪಠಿಸಿಕೊಳ್ಳಿ. ಈ ಗ್ರಹಣದ ಫಲದಿಂದ ಯಾರಿಗೂ ತೊಂದರೆಗಳು ಬಾರದಿರಲಿ, ಜಗತ್ತಿಗೆ ಯಾವುದು ಅಮಂಗಳು ಆಗದೇ ಇರಲಿ. ನಾವು ಸರ್ವರು ಪ್ರಾರ್ಥಿಸೋಣ. ಲೋಕ ಸಮಸ್ತ ಸುಖಿನ ಭವಂತ ಎಂದು ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಿರಂತರ ಧನ್ಯವಾದಗಳು. ಗ್ರಹಣದ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಯಾರ್ಯಾರು ಭಕ್ತಿ ಶ್ರದ್ಧೆ ದಾನ ಧರ್ಮ ಭಕ್ತಿ ಮಾಡ್ತಾರೋ ಅಂಥವರಿಗೆ ಈ ಗ್ರಹಣದಿಂದ ಯಾರೂ ತೊಂದರೆಗಳು ಆಗೋದಿಲ್ಲ. ಈಗಾಗಲೇ ಪ್ರೋತ್ಸಾಹಿಸಿದವರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡಿಕೊಳ್ಳಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.